ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಇಂದು ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಡೆಲ್ಲಿ ಪಿ ಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ಸ್ ವರ್ಸ್ಟ್ ಇನ್ ದ ವರ್ಲ್ಡ್ ಅಂದ್ರೆ ಡೆಲ್ಲಿರುವಂತ ಪಿ ಎಂ ಟೂ ಪಾಯಿಂಟ್ ಲೆವೆಲ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟದಾಗಿದೆ ಅಥವಾ ವರ್ಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಕೋಲ್ಕತ್ತಾನ ನೋಡ್ರಿ ಸೆಕೆಂಡ್ ರ್ಯಾಂಕ್ ಕೊಟ್ರೆ ಇಂಡಿಯನ್ ಸಿಟೀಸ್ ಒಳಗೆ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ ಮ್ಯಾಟರ್ ಈ ಪೊಲ್ಯೂಟೆಂಟ್ ಮ್ಯಾಟರ್ ಏನಿದೆಯಲ್ಲ ಇದು ಜಾಸ್ತಿ ಇದೆ ಬಟ್ ನೈಟ್ರೋಜನ್ ಆಕ್ಸೈಡ್ ಎಮಿಷನ್ಸ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಇದೆ ಅಂತ ರಿಪೋರ್ಟ್ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಒಂದು ಗ್ಲೋಬಲ್ ರಿಪೋರ್ಟ್ ಅಂದ್ರೆ ಜಾಗತಿಕವಾಗಿ ಒಂದು ವರದಿಯನ್ನ ತಯಾರ ಮಾಡಿದಾಗ ಏನಪ್ಪಾ ಅಂದ್ರೆ ಈ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಪೊಲ್ಯೂಟೆಂಟ್ ಮ್ಯಾಟರ್ಸ್ ಜಾಸ್ತಿ ಇದೆ ಎಸ್ಪೆಷಲಿ ಇಂಡಿಯನ್ ಸಿಟೀಸ್ ಒಳಗೆ ನೈಟ್ರೋಜನ್ ಆಕ್ಸೈಡ್ ಎಮಿಷನ್ಸ್ ಕಮ್ಮಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಪರ್ಟಿಕ್ಯುಲರ್ಲಿ ಯಾವ್ದಪ್ಪ ಅಂದ್ರೆ ಪಿ ಎಂ ಟೂ ಪಾಯಿಂಟ್ ಫೈವ್ ಈ ನೋಡ್ರಿ ಪರ್ಟಿಕ್ಯುಲರೇಟ್ ಮ್ಯಾಟರ್ ಎಮಿಷನ್ ಪಿ ಎಂ ಟೂ ಪಾಯಿಂಟ್ ಫೈವ್ ಇದೆಯಲ್ಲ ಇದೇನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಈ ರಿಪೋರ್ಟ್ ಅನ್ನ ಯಾರು ತಯಾರು ಮಾಡಿದ್ರಪ್ಪ ಅಂದ್ರೆ ಸೊ ನೋಡ್ರಿ ಈ ರಿಪೋರ್ಟ್ ಅನ್ನ ತಯಾರ ಮಾಡಿದ್ ಏನಪ್ಪಾ ಅಂದ್ರೆ ಏರ್ ಕ್ವಾಲಿಟಿ ಅಂಡ್ ಹೆಲ್ತ್ ಇನ್ ಸಿಟೀಸ್ ಅಂತ ಹೇಳಿ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದನ್ನ ರಿಲೀಸ್ ಮಾಡಿದವರು ಯಾರು ಅಂದ್ರೆ ಯು ಎಸ್ ಬೇಸ್ಡ್ ಹೆಲ್ತ್ ಎಫೆಕ್ಟ್ಸ್ ಇನ್ಸ್ಟಿಟ್ಯೂಟ್ ನೋಡ್ರಿ ಯು ಎಸ್ ಬೇಸ್ಡ್ ಹೆಲ್ತ್ ಎಫೆಕ್ಟ್ಸ್ ಇನ್ಸ್ಟಿಟ್ಯೂಟ್ ಅವ್ರ ಏನಪ್ಪಾ ಅಂದ್ರೆ ಏರ್ ಕ್ವಾಲಿಟಿ ಏರ್ ಕ್ವಾಲಿಟಿ ಅಂಡ್ ಹೆಲ್ತ್ ಇನ್ ಸಿಟೀಸ್ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದ್ರ ಪ್ರಕಾರ ಏನ್ ಮಾಡಿದಾರೆ ಅಂದ್ರೆ ಆಲ್ಮೋಸ್ಟ್ ಅವರು ಏನ್ ಮಾಡಿದಾರೆ ಅಂದ್ರೆ ಜಗತ್ತಿನ ಏಳ್ನೂರು ಸಿಟೀಸ್ ರೆಕಾರ್ಡ್ ಅನ್ನ ತಗೊಂಡಿದ್ದಾರೆ ರೆಕಾರ್ಡ್ ಅನ್ನ ತಗೊಂಡು ಅವರು ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದಾರೆ ಅಂದ್ರೆ ಏರ್ ಕ್ವಾಲಿಟಿ ಒಳಗೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಮತ್ತೆ ನೈಟ್ರೋಜನಸ್ ಆಕ್ಸೈಡ್ ಇವ್ರ ಜಾಸ್ತಿ ಫೋಕಸ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ಈ ಫೋಕಸ್ ಮೇಲೆ ಕೀ ಪಾಯಿಂಟ್ ಅನ್ನು ಪಡೆದಿದ್ದಾರಪ್ಪ ಅಂದ್ರೆ ಈ ಪಿಎಂ ಟೂ ಪಾಯಿಂಟ್ ಫೈವ್ ಎಲ್ಲಿ ಜಾಸ್ತಿ ಇದೆ ಅಂದ್ರೆ ಎಲ್ಲಿ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಇದಾವೆ ಅಂದ್ರೆ ಅತಿ ಕಡಿಮೆ ಮಟ್ಟದ ಮತ್ತೆ ಮಧ್ಯಮ ಹಂತದ ಇನ್ಕಮ್ ಕಂಟ್ರೀಸ್ ಏನಿದೆಯಲ್ಲ ಅಲ್ಲಿ ಏನಪ್ಪ ಅಂದ್ರೆ ಪಿ ಎಂ ಟು ಪಾಯಿಂಟ್ ಫೈವ್ ಪೊಲ್ಯೂಷನ್ ಜಾಸ್ತಿ ಆಗಿದ್ರೆ ಸಿ ನೈಟ್ರೋಜನ್ ಆಕ್ಸೈಡ್ ಪೊಲ್ಯೂಷನ್ ಎಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಹೈ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ನೈಟ್ರೋಜನ್ ಪೊಲ್ಯೂಷನ್ ಅಕ್ರಾಸ್ ದಿ ಗ್ಲೋಬ್ ಇದ್ರೆ ಅಂದ್ರೆ ಜಗತ್ತಿನ ತುಂಬವಾಗಿದ್ರೆ ಈ ಪಿಎಂ ಟೂ ಪಾಯಿಂಟ್ ಫೈವ್ ಏನಪ್ಪ ಅಂದ್ರೆ ಜಸ್ಟ್ ಲೋ ಆಂಡ್ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಮಾತ್ರ ಅಡಾಪ್ಟ್ ಆಗಿದೆ ಅಂತ ಹೇಳ್ಬಹುದು ಸೊ ನೋಡ್ರಿ ಈ ಪಿ ಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ ಅನ್ನ ತಗೊಂಡಾಗ ಡೆಲ್ಲಿ ಮತ್ತೆ ಕೋಲ್ಕತ್ತಾ ಏನಪ್ಪಾ ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ರ್ಯಾಂಕ್ ಅಂತ ಗುರುತಿಸ್ತಾರೆ ಮೋಸ್ಟ್ ಪೊಲ್ಯೂಟೆಂಟ್ ಸಿಟಿಯಲ್ಲಿ ಏನಪ್ಪ ಅಂದ್ರೆ ಅತಿ ಜಾಸ್ತಿ ಕಲುಷಿತವಾಗಿದೆ ಅಂದ್ರೆ ಡೆಲ್ಲಿ ಸೆಕೆಂಡ್ ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಡೆಲ್ಲಿ ಮತ್ತೆ ಕಲ್ಕತ್ತಾದಲ್ಲಿ ಇದು ಪಿ ಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ ಎಷ್ಟಿದೆ ಅಂದ್ರೆ ಡೆಲ್ಲಿಯಲ್ಲಿ ಎಷ್ಟಿದೆ ನೂರ ಹತ್ತು ಯು ಜಿ ಮೀಟರ್ ಕ್ಯೂಬ್ ಇದ್ರೆ ಮೈಕ್ರೋಗ್ರಾಮ್ ಫಾರ್ ಕ್ಯೂಬ್ ಇದ್ರೆ ಈ ಕಲ್ಕತ್ತಾದಲ್ಲಿ ಎಷ್ಟಿದೆಯಪ್ಪ ಅಂದ್ರೆ ಏಟಿ ಫೋರ್ ಮೈಕ್ರೋಗ್ರಾಮ್ ಪರ್ ಮೀಟ್ರಿ ಕ್ಯೂಬ್ ಇದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಯು ಜಿ ಪರ್ ಮೀಟ್ರಿ ಕ್ಯೂಬ್ ಅಂದ್ರೆ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈಗ ನಾವು ಪಿ ಎಂ ಟೂ ಪಾಯಿಂಟ್ ಫೈವ್ ಲೆವೆಲ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಮ ಸಿಟೀಸ್ ಬಂದಿದೆಯಲ್ಲ ಅದೇ ತರನಾಗಿ ನೈಟ್ರೋಜನಸ್ ಆಕ್ಸೈಡ್ ಅಲ್ಲಿ ಬಂದಿದೆ ಅಂದ್ರೆ ಸೊ ನೋಡ್ರಿ ಅವರು ಗುರುತಿಸುತ್ತಾರೆ ಜಗತ್ತಿನ ಟಾಪ್ ಟೆನ್ ನೈಟ್ರೋಜನ್ ಆಕ್ಸೈಡ್ ಎಮಿಷನ್ ಡಾಟಾವನ್ನ ತಗೊಂಡಾಗ ಇಂಡಿಯನ್ ಸಿಟೀಸ್ ಏನಿದೆಯಲ್ಲ ಅದು ಬಂದಿಲ್ಲ ಅಂತ ಅವರು ಹೇಳ್ತಾರೆ ಸೊ ಈ ಲಿಸ್ಟ್ ಅಲ್ಲಿ ಹೈಯೆಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಶಾಂಘೈ ಶಾಂಘೈ ಫಸ್ಟ್ ಇದ್ರೆ ನಮ್ಮ ಆವರೇಜ್ ಎನ್ಓ ಟು ಎಮಿಷನ್ ಎಷ್ಟಿದೆ ನೈಟ್ರೋಜನಸ್ ಆಕ್ಸೈಡ್ ಎಮಿಷನ್ ಎಷ್ಟಿದೆ ಅಂದ್ರೆ ಡೆಲ್ಲಿ ಮುಂಬೈ ಕಲ್ಕತ್ತಾ ಕಂಪೇರ್ ಮಾಡಿದ್ರೆ ಇಪ್ಪತ್ತರಿಂದ ಮೂವತ್ತು ಮೈಕ್ರೋ ಮೀಟರ್ ಪರ್ ಕ್ಯೂಬಿಕ್ ಮೀಟರ್ ಇದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಡಾಟಾವನ್ನು ಎಲ್ಲಿಂದ ಎಲ್ಲಿ ಕಲೆಕ್ಟ್ ಮಾಡಿದಾರಪ್ಪ ಅಂದ್ರೆ ಹತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ರಿಪೋರ್ಟ್ಸ್ ಸೊ ನೋಡ್ರಿ ಟು ಇದೇನಿದೆಯಲ್ಲ ಇದ್ರಿಂದ ಬರುತ್ತಪ್ಪ ಅಂದ್ರೆ ಈ ನಾವು ಫಸೈಲ್ ಫ್ಯೂಯಲ್ಸ್ ಅಥವಾ ಇಂಧನಗಳನ್ನ ಏನಪ್ಪ ಅಂದ್ರೆ ಹಳೆ ಗಾಡಿಗಳಲ್ಲಿ ಅಥವಾ ಪವರ್ ಪ್ಲಾಂಟ್ಸ್ ಅಲ್ಲಿ ಅಥವಾ ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ ಅಲ್ಲಿ ಅಥವಾ ಈ ನಮ್ಮ ಗ್ರಹ ಬಳಕೆಯ ವಸ್ತುಗಳಲ್ಲಿ ಅಥವಾ ಗ್ರಹದಲ್ಲಿ ಮನೆಗಳಲ್ಲಿ ಉರ್ಸೋದ್ರಿಂದ ಏನಪ್ಪ ಅಂದ್ರೆ ಮತ್ತೆ ಈ ಹೀಟಿಂಗಿಗೆ ಯೂಸ್ ಮಾಡೋದ್ರಿಂದ ಏನಂದ್ರೆ ಟು ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವ್ಯಾವ ಸಿಟೀಸ್ ಅಲ್ಲಿ ರೆಸಿಡೆಂಟ್ಸ್ ಏನಪ್ಪಾ ಅಂದ್ರೆ ನಾಗರಿಕರು ಆ ರೋಡಿಗೆ ಬ್ಯುಸಿ ರೋಡಿಗೆ ಪಕ್ಕದಲ್ಲೇ ಇರ್ತಾರಲ್ಲ ಅಂತ ಮನೆಗಳಲ್ಲಿ ಏನಪ್ಪ ಅಂದ್ರೆ ಎನ್ಓ ಟಿ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಅನಾಲಿಸ್ ಸಾವಿರದ ಸಿಟೀಸ್ ಇದಾವಲ್ಲ ಸಿಟೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಎಂಬತ್ತಾರು ಸಿಟೀಸ್ ಏನಪ್ಪ ಅಂದ್ರೆ ಈ ಡಬ್ಲ್ಯೂ ಎಚ್ಒ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಏನಿದೆ ಟೆನ್ ಕ್ಯೂಬಿಕ್ ಟೆನ್ ಮೈಕ್ರೋಮೀಟರ್ ಪರ್ ಕ್ಯೂಬಿಕ್ ಮೀಟರ್ ಏನಿದೆಯಲ್ಲ ಇದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಂಬತ್ತಾರು ಪರ್ಸೆಂಟ್ ಸಿಟೀಸ್ ಅಲ್ಲಿ ಏನಪ್ಪಾಂದ್ರೆ ಈ ಡಬ್ಲ್ಯೂ ಸ್ಟ್ಯಾಂಡರ್ಡ್ ಲೆವೆಲ್ ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ಎನ್ಓ ಟು ಎಮಿಷನ್ಸ್ ಆಗ್ತಿದೆ ಅಂತ ಹೇಳ್ತಿದ್ರೆ ಇದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಎರಡ್ ನೂರ ಅರವತ್ತು ಕೋಟಿ ಜನರಿಗೆ ಎಫೆಕ್ಟ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಈಗ ನೋಡ್ರಿ ಪಿ ಎಂ ಟು ಪಾಯಿಂಟ್ ಫೈವ್ ಗೆ ಜಾಸ್ತಿ ಅಟೆನ್ಷನ್ ಕೊಡ್ತಿದ್ದಾರೆ ಆಮೇಲೆ ಏನಪ್ಪಾ ಅಂದ್ರೆ ಎನ್ಓ ಟು ಗೆ ಜಾಸ್ತಿ ಅಟೆನ್ಷನ್ ಕೊಡದೇ ಇರೋದ್ರಿಂದ ನಮಗೆ ಡಾಟಾ ಕಮ್ಮಿ ಇದೆ ಅಂತ ಅವರು ಹೇಳ್ತಾರೆ ಸೊ ಅವರು ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಯಾವ ತರನಾಗಿ ಪಿ ಎಂ ಟು ಪಾಯಿಂಟ್ ಫೈವ್ ಲೆವೆಲ್ ನಮ್ಮಲ್ಲಿ ಜಾಸ್ತಿ ಇದೆ ಎನ್ ಓ ಟು ಲೆವೆಲ್ ಯಾಕೆ ಜಾಸ್ತಿ ಇಲ್ಲ ಅಂದ್ರೆ ಸೊ ನೋಡ್ರಿ ಎನ್ಓ ಟು ಅಥವಾ ನೈಟ್ರೋಜಿನಸ್ ಆಕ್ಸೈಡ್ ಯಾವಾಗ ಬರುತ್ತಪ್ಪ ಅಂದ್ರೆ ಯಾವಾಗ ನಾವು ಕಂಪ್ಲೀಟ್ ಫ್ಯೂಯಲ್ ಬರ್ನ್ ಮಾಡ್ತೀವಲ್ಲ ಕಂಪ್ಲೀಟ್ ಫ್ಯೂಯಲ್ ಬರ್ನ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಎನ್ಓ ಟು ಪ್ರೊಡಕ್ಷನ್ ಆಗುತ್ತೆ ಇನ್ ಕೇಸ್ ಇದೇನಾದ್ರೂ ಇನ್ಕಂಪ್ಲೀಟ್ ಬರ್ನಿಂಗ್ ಆದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಪಿ ಎಂ ಟೂ ಪಾಯಿಂಟ್ ಫೈವ್ ಅಥವಾ ಪಿ ಎಂ ಟೆನ್ ಮ್ಯಾಟರ್ ಜನರೇಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಯಾಕೆ ಇದು ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ಗೆ ಗೆ ಸ್ಟಿಕ್ ಆಗಿದೆ ಅಂದ್ರೆ ಇಲ್ಲೇನ ಅವರು ಇಂಧನಗಳನ್ನ ಉರಿಸ್ತಾರಲ್ಲ ಅದನ್ನ ಕಂಪ್ಲೀಟ್ ಆಗಿ ಉರಿಸಲ್ಲ ಅಂತ ಅವರು ಹೇಳ್ತಿದ್ದಾರೆ ಅಥವಾ ಇಂಧನಗಳನ್ನ ಬಳಸ್ಬೇಕಾದ್ರೆ ಅದು ಕಂಪ್ಲೀಟ್ ಕಂಬರ್ಷನ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಹಾಗಾದ್ರೆ ಈ ಎನ್ ಟು ಪೊಲ್ಯೂಷನ್ ಒಳಗೆ ಹೈಯೆಸ್ಟ್ ಇರೋದು ಯಾವುದಪ್ಪ ಅಂದ್ರೆ ಶಾಂಗೈ ಅಂತ ಹೇಳಿದ್ವಿ ಹಾಗಾದ್ರೆ ನೆಕ್ಸ್ಟ್ ಇರೋ ಸಿಟೀಸ್ ಯಾವ್ದಪ್ಪ ಅಂದ್ರೆ ಮಾಸ್ಕೋ ಬೀಜಿಂಗ್ ಮತ್ತೆ ಪ್ಯಾರಿಸ್ ಮತ್ತೆ ಇಸ್ತಾಂಬುಲ್ ಮತ್ತೆ ಶಿವಲ್ ನೋವು ನೆಕ್ಸ್ಟ್ ರೆಕಾರ್ಡ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎನ್ ಟು ಪೊಲ್ಯೂಷನ್ ಇಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅಂದ್ರೆ ಸೊ ನೈಟ್ರೋಜನ್ ಆಕ್ಸೈಡ್ ಏನಿದೆಯಲ್ಲ ವೆರಿ ಆಕ್ಟಿವ್ ಇರೋದ್ರಿಂದ ಇದೇನಾಗತ್ತಪ್ಪ ಅಂದ್ರೆ ಅದು ತಾನು ಮಾತ್ರ ಪೊಲ್ಯೂಟ್ ಆಗಲ್ದೇ ಏನ್ ಮಾಡತ್ತಪ್ಪ ಅಂದ್ರೆ ಜೊತೆಗೆ ಓಝೋನ್ ಫಾರ್ಮೇಶನ್ ಮಾಡುತ್ತೆ ಅದರಿಂದ ಏನಾಗತ್ತಪ್ಪ ಅಂದ್ರೆ ನಮಗೆ ಗ್ರೀನ್ ಗ್ಯಾಸ್ ಗ್ರೀನ್ ಗ್ಯಾಸ್ ಎಮಿಷನ್ ಎಮಿಷನ್ ಆಗುತ್ತೆ ಸೊ ಇದರಿಂದ ನಮ್ಮ ಪೊಲ್ಯೂಷನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ನೋಡ್ರಿ ಈ ಎನ್ ಲೈಫ್ ಟೈಮ್ ಇದೆಯಲ್ಲ ಇದು ಪಿ ಎಂ ಟು ಪಾಯಿಂಟ್ ಫೈವ್ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ ಹಾಗಾಗಿ ಎನ್ ಲೆವೆಲ್ ನಮಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವೇರಿ ಆಗುತ್ತೆ ಅದೇ ನಾವು ಪಿ ಎಂ ಟು ಪಾಯಿಂಟ್ ಫೈವ್ ಲೆವೆಲ್ ಲೈಫ್ ಟೈಮ್ ಅನ್ನ ತಗೊಂಡಾಗ ಜೀವಿತಾವಧಿ ತಗೊಂಡಾಗ ಇದು ಜಾಸ್ತಿ ಇರೋದ್ರಿಂದ ಇದು ಎಲ್ಲಾ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಆಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗ್ಲೋಬಲ್ ಎರೇಜ್ ಎಷ್ಟಿದೆ ಎನೋಟೋ ಎಕ್ಸ್ಪೋಜರ್ ಗೆ ಫಿಫ್ಟೀನ್ ಪಾಯಿಂಟ್ ಫೈವ್ ಪರ್ ಕ್ಯೂಬಿಕ್ ಮೀಟರ್ ಇದೆ ಸೊ ಇದೇನಪ್ಪ ಅಂದ್ರೆ ಎಲ್ಲಾ ಸಿಟಿಗಳಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಎನೋಟೊ ಪೊಲ್ಯೂಷನ್ ನಿಲ್ಸೋದ್ರ ಜೊತೆಗೆ ಪಿ ಎಂ ಟೂ ಪಾಯಿಂಟ್ ಫೈವ್ ಪೊಲ್ಯೂಷನ್ಸ್ ಕೂಡ ನಿಲ್ಲಿಸಬೇಕಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಗ್ರೌಂಡ್ ಮಾನಿಟರಿಂಗ್ ಏರ್ ಕ್ವಾಲಿಟಿ ಇರ್ತಾವಲ್ಲ ಅವ್ನ್ ಜಾಸ್ತಿ ಮಾಡಿ ಒಳ್ಳೆ ಗಾಳಿಗಳನ್ನ ಕೊಡಬೇಕಂತ ಇಲ್ಲಿ ರಿಪೋರ್ಟ್ ಅಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಆರ್ಕಿಟ್ ಸರ್ಕಲ್ ಮೇಲೆ ಇದೆ ಸೊ ಇದೇನಪ್ಪ ಆರ್ಕಿಟ್ ವಾರ್ಮಿಂಗ್ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಈ ಆರ್ಕಿಟ್ ವಾರ್ಮಿಂಗ್ ಆಗಿ ಏನಲ್ಲಿ ಕಾರಣಗಳಿದೆ ಅಂತ ಡಿಸ್ಕಶನ್ ಅನ್ನ ಮಾಡ್ತಿದ್ವಿ ಜೊತೆಗೆ ನೋಡ್ರಿ ಈ ಗ್ರೀನ್ಲ್ಯಾಂಡ್ ಐ ಹೀಟ್ ಆ್ಯಕ್ ಬೇಗ ಮೆಲ್ಟ್ ಆಗ್ತಿದೆ ಅಂದ್ರೆ ಕರಗ್ತಾ ಇದೆ ಅನ್ನೋದನ್ನ ಡಿಸ್ಕಶನ್ ಮಾಡ್ತಿದ್ವಿ ಜೊತೆಗೆ ಇದು ಯಾವ ತರನಾಗ ನಮ್ಮ ಮಾನ್ಸೂನ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕೂಡ ಏನಪ್ಪಾ ಅಂದ್ರೆ ಡಿಸ್ಕಶನ್ ಅನ್ನ ಮಾಡ್ತೀವಿ ಸೊ ನೋಡ್ರಿ ಆಗಸ್ಟ್ ಹನ್ನೊಂದನೇ ತಾರೀಕು ಏನಾಗಿದೆಯಪ್ಪ ಅಂದ್ರೆ ಫಿನಿಶ್ ಮೆಟ್ರೋಲಾಜಿಕಲ್ ಇನ್ಸ್ಟಿಟ್ಯೂಟ್ ರಿಸರ್ಚ್ ಅವರು ಏನ್ ಮಾಡಿದಾರೆ ಅಂದ್ರೆ ಒಂದು ಸ್ಟಡಿಯನ್ನು ಪಬ್ಲಿಷ್ ಮಾಡಿದ್ದಾರೆ ಕಮ್ಯುನಿಕೇಶನ್ ಅರ್ಥ್ ಅಂಡ್ ಎನ್ವೆಂಟಲ್ ಅಂತ ಹೇಳಿ ಜನರಲ್ ಅದರಲ್ಲಿ ಅದ್ರಲ್ಲಿ ಏನ್ ಹೇಳ್ತಿದ್ರಮಂದ್ರೆ ಈ ಆರ್ಕಿಟ್ ಏನಿದೆ ಅಲ್ಲ ಇದೇನು ಹೀಟ್ ಆಗ್ತಿದೆಯಲ್ಲ ಇದೇನಪ್ಪ ಅಂದ್ರೆ ನಾಲ್ಕು ಟೈಮ್ ಏನು ಭೂಮಿ ಬಿಸಿ ಆಗ್ತಿದೆಯಲ್ಲ ಅದ್ರ ನಾಲ್ಕು ಪಟ್ಟ ಏನಪ್ಪ ಅಂದ್ರೆ ಆರ್ಕಿಟ್ ಸರ್ಕಲ್ ಅಲ್ಲಿ ಬಿಸಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈ ಬಿಸಿ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಇದು ಎಸ್ಪೆಷಲಿ ಎಲ್ಲ ಆಗ್ತಿದೆ ಅಂದ್ರೆ ಯುರೇಷಿಯನ್ ಪಾರ್ಟ್ ಆಫ್ ಆರ್ಕಿಟ್ ಅಲ್ಲಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಎಲ್ಲೆಲ್ಲಪ್ಪ ಅಂದ್ರೆ ಈ ಬ್ಯಾರೆನ್ಸಿ ನಾರ್ತ್ ಆಫ್ ರಷ್ಯಾ ಅಂದ್ರೆ ರಷ್ಯಾದ ಉತ್ತರಕ್ಕಿರುವ ಬ್ಯಾರೆನ್ಸಿಯಲ್ಲಿ ಮತ್ತೆ ನಾರ್ವೆ ಈ ಬಿಸಿ ಆಗೋದೇನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ಎಷ್ಟು ಟೈಮ್ ಜಾಸ್ತಿ ಅಂದ್ರೆ ನಮ್ಮ ಗ್ಲೋಬಲ್ ಎವರೇಜ್ ತಗೊಂಡಾಗ ಅದ್ರ ಏಳು ಪಟ್ಟು ಇದೆ ಏನಪ್ಪಾ ಅಂದ್ರೆ ಜಾಸ್ತಿ ಬಿಸಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಅದರ್ ಸ್ಟಡೀಸ್ ಅಂದ್ರೆ ಬೇರೆ ಬೇರೆ ಸ್ಟಡೀಸ್ ಕಂಡಕ್ಟ್ ಮಾಡೋದವ್ರು ಏನ್ ಹೇಳ್ತಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಏನಪ್ಪಾ ಅಂದ್ರೆ ಅಮೆರಿಕನ್ ಜಿಯೋ ಫಿಸಿಕಲ್ ಯೂನಿಯನ್ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿಯೋ ಫಿಸಿಕಲ್ ರಿಸರ್ಚ್ ಲೆಟರ್ ಇವ್ರೇನ್ ಹೇಳ್ತಿದಾರೆ ಅಂದ್ರೆ ಆರ್ಕಿಟ್ ಆಂಪ್ಲಿಫಿಕೇಶನ್ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ ಗ್ಲೋಬಲ್ ಅಂದ್ರೆ ಜಾಗತಿಕವಾಗಿ ಎಷ್ಟಿದೆಯಲ್ಲ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಇಲ್ಲಿ ನೋಡ್ರಿ ಆಂಪ್ಲಿಫಿಕೇಶನ್ ಅಂದ್ರೆ ಏನಪ್ಪಾ ಅಂದ್ರೆ ಆಂಪ್ಲಿಫಿಕೇಶನ್ ಅಂದ್ರೆ ಜಾಸ್ತಿ ಮಾಡೋದು ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ವಾಯ್ಸ್ ಅನ್ನ ಜಾಸ್ತಿ ಮಾಡೋಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಪ್ಲಿಫೈರ್ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಆಂಪ್ಲಿಫೈರ್ ಅಂದ್ರೆ ಜಾಸ್ತಿ ಆಗೋದು ಅಥವಾ ವರ್ಧನೆ ಅಂತ ನಾವು ಹೇಳ್ಬೋದು ಸೊ ಹಾಗಾದ್ರೆ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ ಆರ್ಕಿಟ್ ಸಿಎಲ್ ಏನು ವರ್ಧನೆ ಆಗ್ತಿದೆ ಅಥವಾ ಬಿಸಿ ಏನ್ ಜಾಸ್ತಿ ಆಗ್ತಿದೆಯಲ್ಲ ಅದು ಜಾಗತಿಕವಾಗಿ ಕನ್ಸಿಡರ್ ಮಾಡಿದ್ರೆ ಏನಪ್ಪ ಅಂದ್ರೆ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಅರ್ಲಿಯರ್ ಸ್ಟಡೀಸ್ ಕೂಡ ಏನಪ್ಪ ಅಂದ್ರೆ ಇದನ್ನು ಪ್ರೂವ್ ಮಾಡಿದೆ ಆರ್ಕಿಟ್ ಅವಾಗ ಎಷ್ಟು ಹೀಟ್ ಆಗ್ತಿತ್ತಪ್ಪ ಅಂದ್ರೆ ಎರಡರಿಂದ ಮೂರು ಪಟ್ಟು ಹೀಟ್ ಆಗ್ತಿತ್ತು ಈಗ ಏನಂದ್ರೆ ಆಲ್ಮೋಸ್ಟ್ ನಾಲ್ಕರಿಂದ ಏಳು ಪಟ್ಟಿಗೆ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಆರ್ಕಿಟ್ ಆಂಪ್ಲಿಫಿಕೇಶನ್ ಅಂದ್ರೆ ಏನು ಇದ್ರ ಇದು ಏನಕ್ಕೆ ಆಗ್ತಿದೆ ಅನ್ನೋದನ್ನ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಈ ನಮ್ಮ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ತುಂಬಾ ವರ್ಷಗಳಿಂದ ಏನಾಗ್ತಿದ್ರೆ ಭೂಮಿಯ ಸರ್ಫೇಸ್ ಅಂದ್ರೆ ಭೂಮಿಯ ಏನು ಸರ್ಫೇಸ್ ಇದೆ ಅಲ್ಲ ಅದೇನಾಗ್ತಿದ್ಯಾ ಅಂದ್ರೆ ಜಾಸ್ತಿ ಆಗ್ತಾನೆ ಇದಕ್ಕೆ ಇದಕ್ಕೇನಪ್ಪ ಅಂದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಮನುಷ್ಯರ ಚಟುವಟಿಕೆಗಳ ಕಾರಣ ಆಗಿದೆ ಸೊ ನೋಡ್ರಿ ನಾವು ಈ ಇಂಡಸ್ಟ್ರೀಸ್ ಬರೋದಕ್ಕಿಂತ ಮುಂಚೆ ಎಷ್ಟಿತ್ತಲ್ಲ ಅದಕ್ಕಿಂತ ಈಗ ಏನಪ್ಪ ಅಂದ್ರೆ ಒನ್ ಪಾಯಿಂಟ್ ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ವಿ ಈ ಚೇಂಜಸ್ ಇಂದ ಏನಾಗ್ತಿದ್ಯಾ ಅಂದ್ರೆ ಈ ಭೂಮಿಯ ಸುತ್ತ ಅಥವಾ ಭೂಮಿಯ ಮೇಲೆ ಏನಾಗ್ತಿದೆಯಪ್ಪ ಅಂದ್ರೆ ಸರ್ಫೇಸ್ ಟೆಂಪರೇಚರ್ ಏನಿದೆ ಅಂದ್ರೆ ಮೇಲ್ಮೈ ಟೆಂಪರೇಚರ್ ಏನಿದೆಯಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ತಿದೆ ಇದರಿಂದ ನೆಟ್ ರೇಡಿಯೇಷನ್ ಬ್ಯಾಲೆನ್ಸ್ ಏನಿದೆಯಲ್ಲ ಇದು ಕೂಡ ಏನಾಗ್ತಿದೆ ಚೇಂಜ್ ಆಗಿ ಈ ನಾರ್ತ್ ಮತ್ತೆ ಸೌತ್ ಪೋಲ್ ಅಲ್ಲಿ ಅಂದ್ರೆ ದಕ್ಷಿಣ ಮತ್ತೆ ಉತ್ತರ ಧ್ರುವದಲ್ಲಿ ಏನಾಗ್ತಿದೆ ಒಂದು ಫಿನಾಮಿನಲ್ ಆಗ್ತಿದೆ ಈ ಫಿನಾಮಿನಲ್ಗೆ ನಾವೇನಂತ ಕರಿತೀವಿ ಅಂದ್ರೆ ಪೋಲಾರ್ ಆಂಪ್ಲಿಫಿಕೇಶನ್ ಅಂದ್ರೆ ಧ್ರುವದಲ್ಲಿ ಆಗ್ತಿರುವ ವರ್ಧನೆ ಧ್ರುವೀಕರಣದ ವಿಸ್ತೀರ್ಣ ಅಥವಾ ವರ್ಧನೆ ಅಂತ ಕರಿಬಹುದು ಸೊ ಇದು ನೋಡ್ರಿ ನಾರ್ದನ್ ಲ್ಯಾಟಿಟ್ಯೂಡ್ ಅಲ್ಲಿ ಅಂದ್ರೆ ಉತ್ತರ ಭಾಗದಲ್ಲಿ ಜಾಸ್ತಿ ಆದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಕಿಟ್ ಆಂಪ್ಲಿಫಿಕೇಶನ್ ಅಂತ ಕರಿತೀವಿ ಸೊ ಆರ್ಕಿಟ್ ಆಂಪ್ಲಿಫಿಕೇಶನ್ ಅಂದ್ರೆ ಏನಪ್ಪಾ ಅಂದ್ರೆ ಜಾಗತಿಕ ತಾಪಮಾನದಿಂದ ಭೂಮಿಯ ಮೇಲ್ಮೈಯಲ್ಲಿರುವ ಏನು ಉಷ್ಣತೆ ಜಾಸ್ತಿ ಆಗಿದೆಯಲ್ಲ ಅದರಿಂದ ಏನು ಆಗುವಂತ ಪ್ರೊಸೆಸ್ ಇದೆ ಫಿನಾಮಿನಲ್ ಇದೆಯಲ್ಲ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಆರ್ಕಿಟ್ ಆಂಪ್ಲಿಫಿಕೇಶನ್ ಅಂತ ಕರಿತೀವಿ ಸೊ ನೋಡ್ರಿ ಬೇರೆ ಬೇರೆ ಜಾಗತಿಕವಾಗಿ ನಾವು ಆಂಪ್ಲಿಫಿಕೇಶನ್ ಅನ್ನು ನೋಡಿದಾಗ ಇದಕ್ಕೆ ನಾಲ್ಕು ಕಾರಣಗಳು ಬರುತ್ತೆ ಫಸ್ಟ್ ಏನಪ್ಪ ಅಂದ್ರೆ ಐಸ್ ಅಲ್ ಫೀಡ್ಬ್ಯಾಕ್ ಆಮೇಲೆ ರಾಸ್ ಲ್ಯಾಪ್ಸ್ ರೇಟ್ ಫೀಡ್ಬ್ಯಾಕ್ ವಾಟರ್ ವೇಪರ್ ಫೀಡ್ಬ್ಯಾಕ್ ಮತ್ತೆ ಓಷನ್ ಈಟ್ ಟ್ರಾನ್ಸ್ಪೋರ್ಟ್ ಇವೇನಪ್ಪ ಅಂದ್ರೆ ಪ್ರೈಮರಿ ಮುಖ್ಯ ಕಾರಣಗಳು ಈ ಆಂಪ್ಲಿಫಿಕೇಶನ್ಗೆ ನಾಲ್ಕು ಮುಖ್ಯ ಕಾರಣಗಳು ಯಾವಪ್ಪ ಅಂದ್ರೆ ಐಸ್ ಎಲ್ ಬಿಡಿಯೋ ಲ್ಯಾಪ್ಸರೇಟ್ ಫೀಡ್ಬ್ಯಾಕ್ ವಾಟರ್ ವೇಫರ್ ಫೀಡ್ಬ್ಯಾಕ್ ಮತ್ತೆ ಓಷನ್ ಹೀಟ್ ಟ್ರಾನ್ಸ್ಪೋರ್ಟ್ ಹಾಗಾದ್ರೆ ಈ ಐಸ್ ಅಲ್ಬಿಡಿಯೋ ಅಂದ್ರೆ ಏನಪ್ಪಾ ಅಂದ್ರೆ ಸೊ ನೋಡ್ರಿ ಐಸ್ ಅಲ್ಬಿಡಿಯೋ ಅಂದ್ರೆ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಓಷನ್ ಸರ್ಫೇಸ್ ಇರುತ್ತೆ ಆಲ್ಮೋಸ್ಟ್ ಐಸ್ ಇರುತ್ತೆ ಇಲ್ಲಿ ನೋಡ್ರಿ ಸೂರ್ಯನ ಕಿರಣಗಳು ಏನ್ ಬೀಳುತ್ತಲ್ಲ ಇದನ್ನ ಅವ್ರ ಏನ್ ಮಾಡುತ್ತೆ ಅಂದ್ರೆ ರಿಫ್ಲೆಕ್ಟ್ ಮಾಡುತ್ತೆ ಇದಕ್ಕೆ ಅವ್ರ ಏನಂತ ಕರೀತಾರೆ ಅಂದ್ರೆ ಐಸ್ ಅಲ್ಬಿಡಿಯೋ ಅಂದ್ರೆ ಈ ಮೇಲ್ಮೈ ಸರ್ಫೇಸ್ಗೆ ಬಿದ್ದಂತ ಸೂರ್ಯನ ಕಿರಣಗಳು ಮತ್ತೆ ಪ್ರತಿಫಲನ ಆಗೋದಕ್ಕೆ ಅವರು ಕರೆಯೋದ್ ಏನಪ್ಪಾ ಅಂದ್ರೆ ಅಲ್ ಅಂತ ಕರೀತಾರೆ ಈ ಅಲ್ಬಿಡಿಯೋ ರೇಟ್ ಏನಾಗಿದೆ ಅಂದ್ರೆ ಈಗ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಇನ್ ಕೇಸ್ ರಿಫ್ಲೆಕ್ಷನ್ ಜಾಸ್ತಿ ಇತ್ತು ಪ್ರತಿಫಲನ ಜಾಸ್ತಿ ಏನಿ ಪ್ರತಿಫಲನ ಜಾಸ್ತಿ ಇದ್ರೆ ಏನಕತ್ತಪ್ಪ ಅಂದ್ರೆ ಬಿಸಿ ಆಗೋದು ಕಮ್ಮಿ ಆಗುತ್ತೆ ತಂಪಾಗೇ ಇರುತ್ತೆ ಈಗ ಪ್ರತಿಫಲನ ಕಮ್ಮಿ ಆಗಿರೋದ್ರಿಂದ ಮೇಲ್ಮೈ ಪದರದ ಮೇಲೆ ಏನಪ್ಪಾ ಅಂದ್ರೆ ಬಿಸಿ ಜಾಸ್ತಿಯಾಗಿ ಆ ಐಸ್ ಮೆಲ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಲ್ಯಾಪ್ಸ್ ರೇಟ್ ಅಂದ್ರೆ ಏನಪ್ಪ ಅಂದ್ರೆ ಸೊ ನೋಡ್ರಿ ಲ್ಯಾಪ್ಸ್ ರೇಟ್ ಅಂದ್ರೆ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗುಡ್ಡಗಾಡು ಪ್ರದೇಶ ಇದೆ ಅಂತ ತಿಳ್ಕೊರಿ ಇಲ್ಲಿ ಮೇಲ್ಕಡೆ ಹೋದಂಗೆಲ್ಲ ಏನಪ್ಪಾಂದ್ರೆ ಟೆಂಪರೇಚರ್ ಕಮ್ಮಿ ಆಗುತ್ತೆ ಅಂದ್ರೆ ನಮ್ಮ ವಾತಾವರಣದಲ್ಲಿರುವ ಉಷ್ಣತೆ ಕಮ್ಮಿ ಆಗುತ್ತೆ ಹೈಟಿಗೆ ಹೋದಂಗೆ ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಲ್ಯಾಪ್ಸ್ ರೇಟ್ ಫೀಡ್ಬ್ಯಾಕ್ ಅಲ್ಲಿ ನಾವ್ ಎಷ್ಟು ಹೆಂಗೆ ಜಾಸ್ತಿ ಹೋಗ್ತಿವಲ್ಲ ಅಲ್ಲಿ ಈ ಟೆಂಪರೇಚರ್ ಏನ್ ಕಡಿಮೆ ಆಗ್ಬೇಕಲ್ಲ ಅದು ಕಡಿಮೆ ಆಗ್ತಿಲ್ಲ ಕಾನ್ಸ್ಟೆಂಟ್ ಆಗಿದೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಲ್ಯಾಪ್ಸ್ ರೇಟ್ ಫೀಡ್ಬ್ಯಾಕ್ ಅಂತ ಕರೀತಾರೆ ಹಾಗಾಗಿ ಇದಕ್ ಮುಖ್ಯ ಕಾರಣಗಳೇನಪ್ಪ ಗಳು ಅಂದ್ರೆ ಆಂಪ್ಲಿಫಿಕೇಶನ್ ಗೆ ಒಂದು ಐಸ್ ಅಲ್ಬಿಡಿಯೋ ಆದ್ರೆ ಇನ್ನೊಂದು ಲ್ಯಾಪ್ಸ್ ರೇಟ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಲ್ಯಾಪ್ಸ್ ರೇಟ್ ಫೀಡ್ಬ್ಯಾಕ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಜಗತ್ತಿನ ನಲ್ವತ್ತರಿಂದ ಹದಿನೈದು ಪರ್ಸೆಂಟ್ ಏನ್ ಪೋಲಾರ್ ಆಂಪ್ಲಿಫಿಕೇಶನ್ ಆಗ್ತಿದೆಯಲ್ಲ ಅದಕ್ಕೆ ಕಾರಣಗಳಾಗ್ತಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಐಸ್ ಎಲ್ ಮತ್ತೆ ಲ್ಯಾಪ್ಸ್ ರೇಟ್ ಇಂದ ಏನಪ್ಪ ಅಂದ್ರೆ ಜಗತ್ತಿನ ನಲವತ್ತು ಪರ್ಸೆಂಟ್ ಮತ್ತೆ ಐವತ್ತು ಹದಿನೈದು ಪರ್ಸೆಂಟ್ ಪೋಲಾರ್ ಆಂಪ್ಲಿಫಿಕೇಶನ್ ಆಗ್ತಿದೆ ಐಸ್ ಎಲ್ ಬಿಡಿಯೋ ಅಂದ್ರೆ ಪರ್ಸೆಂಟ್ ಆದ್ರೆ ಈ ಲ್ಯಾಪ್ಸ್ ರೇಟ್ ಏನಪ್ಪ ಅಂದ್ರೆ ಹದಿನೈದು ಪರ್ಸೆಂಟ್ ಪೋಲಾರ್ ಆಂಪ್ಲಿಫಿಕೇಶನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಪ್ರೀವಿಯಸ್ ಸ್ಟಡೀಸ್ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ ನೋಡ್ರಿ ಸ್ಟಡೀಸ್ ಪ್ರಕಾರ ಏನು ಏನ್ ಅಂದ್ರೆ ಏನ್ ಚೇಂಜಸ್ ಇದೆಯಲ್ಲ ಅದನ್ನ ಡಿಬೇಟ್ ಮಾಡಬಹುದು ಅಥವಾ ಡಿಬೇಟೆಬಲ್ ಇದೆ ಅಂತ ಹೇಳ್ತಿದಾರೆ ಸ್ಟಡೀಸ್ ಶೋ ಪ್ರಕಾರ ಏನಪ್ಪಾ ಅಂದ್ರೆ ಸೆಂಚುರಿಕಿಂತ ಮುಂಚೆ ಏನಪ್ಪಾಂದ್ರೆ ಈ ಆರ್ಕಿಡ್ ಸರ್ಕಲ್ ಅಲ್ಲಿ ಅಥವಾ ಸಿ ಎಲ್ ಏನು ಆಂಪ್ಲಿಫಿಕೇಶನ್ ಇದೆ ಅದು ಅಥವಾ ಟೆಂಪರೇಚರ್ ಏನ್ ಇದೆಯಲ್ಲ ಪಟ್ಟು ಜಾಸ್ತಿ ಆಗಿತ್ತಪ್ಪ ಅಂದ್ರೆ ಟೂ ಟೈಮ್ಸ್ ಅಥವಾ ಎರಡು ಪಟ್ಟು ಮಾತ್ರ ಜಾಸ್ತಿ ಆಗಿತ್ತು ಅಂತ ಹೇಳ್ತಿದಾರೆ ಈಗೇನ್ ರಿವೈಸ್ಡ್ ಫಿಗರ್ ಮಾಡ್ಕೊಂಡಿದ್ವಿ ಅಂದ್ರೆ ನಾವ್ ಈಗೇನು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಇದ್ವಲ್ಲ ಎಸ್ಪೆಷಲಿ ನೋಡ್ರಿ ಇಂಟರ್ ಗವರ್ಮೆಂಟ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅವರೊಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಯಾವ್ದಪ್ಪ ಅಂದ್ರೆ ಸ್ಪೆಷಲ್ ರಿಪೋರ್ಟ್ ಆನ್ ಓಷನ್ ಅಂಡ್ ಕ್ರಯೋಸ್ಪಿಯರ್ ಇನ್ ಚೇಂಜಿಂಗ್ ಕ್ಲೈಮೇಟ್ ಅಂತ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಆರ್ಕೆಟ್ ಸರ್ಫೇಸ್ ಏರ್ ಟೆಂಪರೇಚರ್ ಏನಿದೆಯಲ್ಲ ಆಲ್ಮೋಸ್ಟ್ ಗ್ಲೋಬಲ್ ಎವರೇಜ್ ಅಂದ್ರೆ ಜಾಗತಿಕ ಸರಾಸರಿಕ್ಕಿಂತ ಏನಪ್ಪ ಅಂದ್ರೆ ಡಬಲ್ ಆಗಿದೆ ಕಳೆದ ಒಂದು ಎರಡು ದಶಕದಲ್ಲಿ ಏನಪ್ಪ ಅಂದ್ರೆ ಡಬಲ್ ಆಗಿದೆ ಅಥವಾ ಎರಡು ಆಗಿದೆ ಸೊ ಆಲ್ರೆಡಿ ಎರಡು ಪಟ್ ಇತ್ತು ಮತ್ತಿದ್ರೆ ಎರಡು ಪಟ್ ಅಂದ್ರೆ ಈಗ ಎಷ್ಟಪ್ಪ ಅಂದ್ರೆ ಟೋಟಲ್ ನಾಲ್ಕು ಪಟ್ಟಾಗಿದೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಮೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ಆರ್ಕಿಡ್ ಮಾನಿಟರಿಂಗ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅವರು ಏನ್ ಹೇಳಿದಾರೆ ಅಂದ್ರೆ ಈ ಆರ್ಕಿಡ್ ಸರ್ಕಲ್ ಅಲ್ಲಿ ಏನಪ್ಪಾ ಅಂದ್ರೆ ಜಗತ್ತಿಗೆ ಅಥವಾ ಬೇರೆ ಭೂಮಿ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಮೂರು ಪಟ್ಟು ಬೇಗ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಭೂಮಿಯ ಮೇಲ್ಪದ್ರ ಉಷ್ಣತೆ ಹೊಣ್ಣೆ ಅಥವಾ ಬಿಸಿ ಆಗುತ್ತೆ ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಸಮ್ಮರ್ ಅಲ್ಲಿ ಈ ಲೇನ್ ಆರ್ಕಿಡ್ ಸಿ ಇದೆಲ್ಲ ಅದು ಕಂಪ್ಲೀಟ್ಲಿ ಏನಪ್ಪ ಅಂದ್ರೆ ಕಾಣೆ ಆಗ್ಬಹುದು ಅಥವಾ ಡಿಸಪಿಯರ್ ಆಗ್ಬಹುದು ಅದು ಎಷ್ಟು ಪಟ್ಟು ಜಾಸ್ತಿ ಇದೆ ಅಪ್ಪ ಅಂದ್ರೆ ಟೆನ್ ಟೈಮ್ಸ್ ಗ್ರೇಟರ್ ಅಂದ್ರೆ ಈಗ ನಮ್ಮ ಭೂಮಿಯ ಮೇಲ್ಮೈ ಏನಪ್ಪ ಅಂದ್ರೆ ಎರಡು ಪರ್ಸೆಂಟೇಜ್ ಉಷ್ಣತೆ ಜಾಸ್ತಿ ಆಯಿತು ಇಂಡಸ್ಟ್ರಿಯಲ್ ಲೆವೆಲ್ ಗಿಂತ ಅಂದ್ರೆ ಅಲ್ಲಿ ಎಷ್ಟು ಪಟ್ಟು ಜಾಸ್ತಿ ಆಗತ್ತಪ್ಪ ಅಂದ್ರೆ ಹತ್ತು ಪಟ್ಟ ಜಾಸ್ತಿ ಆಗುತ್ತೆ ಇದರಿಂದ ಏನ್ ಆರ್ಕಿಟ್ ಸಿ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಡಿಸ್ಅಫಿಯರ್ ಆಗ್ಬಹುದು ಸಮ್ಮರ್ ಅಲ್ಲಿ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ರಿಪೋರ್ಟ್ ಅದನ್ನು ಕೂಡ ಹೇಳ್ತಾ ಇನ್ನೇನ್ ಹೇಳ್ತಿದೆ ಅಂದ್ರೆ ಈ ಆನ್ಯಲ್ ಇನ್ಕ್ರೀಸ್ ಎಷ್ಟಾಗಿದೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಒನ್ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ ಅದರ್ ಪ್ಲಾನೆಟ್ ಕಂಪೇರ್ ಮಾಡಿದ್ರೆ ಅನ್ವಲಿ ಒನ್ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೆ ಈ ಆರ್ಕಿಡ್ ಸರ್ಫೇಸ್ ಅಲ್ಲಿ ಏನಪ್ಪ ಅಂದ್ರೆ ತ್ರೀ ಪಾಯಿಂಟ್ ಒನ್ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ರೀಸೆಂಟ್ ಸ್ಟಡೀಸ್ ಪ್ರಕಾರ ಏನಪ್ಪ ಅಂದ್ರೆ ಈ ಜಾಸ್ತಿ ಆರ್ಕಿಡ್ ಆಂಪ್ಲಿಫಿಕೇಶನ್ ಯಾವಾಗ ಆಗಿತ್ತಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತಾರು ಮತ್ತೆ ತೊಂಬತ್ ಒಂಬತ್ ರಲ್ಲ ಆಗಿತ್ತು ಅವಾಗ ರೇಷಿಯೋ ಎಷ್ಟಿತ್ತಂದ್ರೆ ಫೋರ್ ಪಾಯಿಂಟ್ ಜೀರೋ ಇತ್ತು ಅಂತ ಹೇಳ್ತಿದ್ದಾರೆ ಹಂಗಂದ್ರೆ ಈ ಭೂಮಿ ಏನ್ ಹೀಟ್ ಆಗತ್ತಲ್ಲ ಅದ್ರ ನಾಲ್ಕು ಪಟ್ಟು ಎಲ್ಲಿ ಹೀಟ್ ಆಗತ್ತಂದ್ರೆ ಆರ್ಕಿಡ್ ಸರ್ಕಲ್ ಅಲ್ಲೇ ಹೀಟ್ ಆಗತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಆರ್ಕಿಟ್ ವಾರ್ಮಿಂಗ್ ಇಂದ ಅಥವಾ ಆರ್ಕಿಟ್ ಬಿಸಿ ಆಗೋದ್ರಿಂದ ನಮಗೆ ಏನೇನ್ ಸಮಸ್ಯೆಗಳಿದೆ ಏನೇನ್ ಕಾನ್ಸಿಕ್ವೆನ್ಸ್ ಇದೆ ಅಂದ್ರೆ ಸೊ ನೋಡ್ರಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಇವು ಸೈಕ್ಲಿಕ್ ಅಲ್ಲಿ ಇದೆ ಅಂದ್ರೆ ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಈ ಗ್ರೀನ್ ಆ್ಯಂಡ್ ಶೀಟ್ ಮೆಲ್ಟಿಂಗ್ ಆಗ್ತಾ ಇದೆ ಅಂದ್ರೆ ಕರಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಎಷ್ಟು ಪರ್ಸೆಂಟ್ ಕರಗ್ತಾ ಇದೆ ಅಪ್ಪ ಅಂದ್ರೆ ಅಲಾರಾಮಿಂಗ್ ರೇಟ್ ಅಂದ್ರೆ ತುಂಬಾ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಕರಗ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಮುಂಚೆ ಐಸ್ ಶೀಟ್ ಏನಿದೆ ಅಂದ್ರೆ ಈ ಐಸಿನ ಒಂದು ಪದರಗಳೇನಿದೆ ಮಂಜುಗಡ್ಡೆಯ ಪದರಗಳೇನಿದೆ ಅವೇನಾಗ್ತಿದಪ್ಪ ಅಂದ್ರೆ ಎರಡ್ ಸಾವಿರದ ಮುಂಚೆ ಕಂಪೇರ್ ಮಾಡಿದ್ರೆ ಅಥವಾ ಎರಡ್ ಸಾವಿರದಿಂದ ನಾವು ನೋಡ್ತಾ ಹೋದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಹಳೆಯ ಐಸ್ ಪದರಗಳು ಇರ್ತಿದ್ವು ಅವೇನಪ್ಪಾ ಅಂದ್ರೆ ತುಂಬಾ ದಪ್ಪವಾಗಿರ್ತಿದ್ವು ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಈ ಹಳೆಯ ಐಸ್ ಪದರಗಳನ್ನ ಏನಪ್ಪಾ ಅಂದ್ರೆ ಹೊಸದಾಗಿರುವಂತ ತುಂಬಾ ತೆಳುವಾದ ಐಸ್ ಇಲ್ಲಿ ಏನಪ್ಪಾ ಅಂದ್ರೆ ರಿಪ್ಲೇಸ್ ಮಾಡ್ತಿದೆ ಇದರಿಂದ ಏನ್ ತಿಕ್ನೆಸ್ ಇದೆಯಲ್ಲ ಇದು ಕಮ್ಮಿ ಆಗ್ತಿದೆ ಸೊ ಇದರಿಂದ ಏನ್ ರೇಟ್ ಆಫ್ ಮೆಲ್ಟಿಂಗ್ ಇದೆಯಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ವರ್ಷ ಏನಪ್ಪಾ ಅಂದ್ರೆ ಜುಲೈ ಹದಿನೈದರಿಂದ ಹದಿನೇಳರೊಳಗೆ ಏನಪ್ಪ ಅಂದ್ರೆ ಈ ಮೆಲ್ಟಿಂಗ್ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗಿತ್ತು ಅಂತ ಹೇಳ್ತಿದ್ದಾರೆ ಈ ಟೈಮಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ಮೆಲ್ಟ್ ಆಗಿತ್ತು ಅಂದ್ರೆ ಐಸು ಪ್ರತಿದಿನ ಏನಪ್ಪಾ ಅಂದ್ರೆ ಸಿಕ್ಸ್ ಬಿಲಿಯನ್ ಟನ್ಸ್ ಐಸ್ ಇದೆಯಲ್ಲ ಅದೇನಾಗಿ ಮಂಜುಗಡ್ಡೆ ಮೆಲ್ಟ್ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ ಆರು ಬಿಲಿಯನ್ ಟನ್ಸ್ ಅಂದ್ರೆ ಆರ್ನೂರು ಕೋಟಿ ಟನ್ ಆರ್ನೂರು ಕೋಟಿ ಟನ್ ಐಸ್ ಏನಪ್ಪ ಮಂಜುಗಡ್ಡೆ ಏನಪ್ಪ ಅಂದ್ರೆ ಪ್ರತಿದಿನ ಮೆಲ್ಟ್ ಆಗ್ತಿತ್ತು ಇದು ಮೂರು ದಿನಕ್ಕೆ ಸೇರಿದ್ರೆ ಎಷ್ಟಾಗುತ್ತೆ ಅಂದ್ರೆ ಹದಿನೆಂಟ್ನೂರು ಕೋಟಿ ಟನ್ ಎಷ್ಟ್ ಮಂಜುಗಡ್ಡೆ ಆಗತ್ತಲ್ಲ ಅಷ್ಟೆಲ್ಲ ಕರಗ್ತು ಅಂತ ಹೇಳ್ತಿದ್ದಾರೆ ಇದೇನ್ ಮಾಡತ್ತಪ್ಪ ವೆಸ್ಟ್ ವರ್ಜೀನಿಯಾ ಇದೇನಿದೆಯಲ್ಲ ಅದನ್ನೇನಂದ್ರೆ ವೆಸ್ಟ್ ವರ್ಜೀನಿಯಾದಲ್ಲಿ ಇಷ್ಟೆಲ್ಲ ಮಂಜುಗಡ್ಡೆ ಕರಿಗೋಗ್ಬಿಟ್ರೆ ವೆಸ್ಟ್ ವರ್ಜೀನಿಯಾದಲ್ಲಿ ಒಂದು ಫೂಟ್ ಅಂದ್ರೆ ಒಂದು ಫೂಟ್ ಅಷ್ಟು ವಾಟರ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಗ್ರೀನ್ಲ್ಯಾಂಡ್ ಐಸ್ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಐಸ್ ವಾಟರ್ ಅಂತ ಹೇಳ್ತಿದ್ದಾರೆ ನಾವು ಅಂಟಾರ್ಟಿಕಾ ಬಿಟ್ರೆ ಸೆಕೆಂಡ್ ಜಾಸ್ತಿ ಇರೋದೆಲ್ಲಪ್ಪ ಅಂದ್ರೆ ಗ್ರೀನ್ಲ್ಯಾಂಡ್ ಐಸ್ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಪ್ಪ ಅಂದ್ರೆ ಇದು ಕ್ರೂಷಲ್ ಆಗುತ್ತೆ ನಾವು ಸಿ ಲೆವೆಲ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಅಥವಾ ಸಮುದ್ರ ತೀರವನ್ನ ಮೇಂಟೈನ್ ಮಾಡೋದಕ್ಕೆ ಇದು ಕ್ರೂಷಿಯಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ತರದ ಕಾಸ್ ಆದಾಗ ಏನಾಯ್ತಪ್ಪ ಅಂದ್ರೆ ಸಿ ಲೆವೆಲ್ ಎಷ್ಟು ಜಾಸ್ತಿ ಆಯ್ತು ಅಥವಾ ಸಮುದ್ರದ ಮೇಲ್ಮೈ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಒಂದು ಪಾಯಿಂಟ್ ಐದು ಮೀಟರ್ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ ಇದೇನಾದ್ರೂ ಕಂಪ್ಲೀಟ್ ಆಗಿ ಮೆಲ್ಟ್ ಆದ್ರೆ ಅಂದ್ರೆ ಇದೇನ್ ಗ್ರೀನ್ಲ್ಯಾಂಡಿಕ್ ಐಸ್ ಸಿಟಿ ಇದೆಯಲ್ಲ ಅದು ಮಂಜುಗಡ್ಡೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಕರಿ ಹೋಗ್ಬಿಟ್ರೆ ಏನಪ್ಪ ಅಂದ್ರೆ ಸಮುದ್ರದ ಮೇಲ್ಮೈಯಿಂದ ಎಷ್ಟು ಜಾಸ್ತಿ ನೀರ್ ಬರುತ್ತಪ್ಪ ಅಂದ್ರೆ ಐದರಿಂದ ಏಳು ಮೀಟರ್ ಮೇಲ್ಮೈ ಸರ್ಫೇಸ್ ಅಲ್ಲಿ ಏನಪ್ಪ ಅಂದ್ರೆ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಅಲ್ಲಿ ಏನೇನೋ ಸಣ್ಣ ಐಲ್ಯಾಂಡ್ ಕಂಟ್ರೀಸ್ ಇದೆಲ್ಲ ಪೂರ್ತಿ ಮುಳುಗೋಗ್ಬಿಡುತ್ತೆ ಮತ್ತೆ ಕೋಸ್ಟಲ್ ಸಿಟೀಸ್ ಕೂಡ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಮುಳುಗೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಆತರ ಏನ್ ಎಕ್ಸ್ಪ್ಲೇನೇಷನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಈ ಆರ್ಕಿಟ್ ಸಮುದ್ರ ಇದೆಯಲ್ಲ ಇದು ಏನಾದರೂ ಬಿಸಿ ಆಗ್ತಾ ಹೋದರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿರುವಂಥ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ ಇದರಿಂದ ಅಂದರೆ ಅಲ್ಲಿರುವಂಥ ನೀರು ಅಸಿಡಿಫಿಕೇಶನ್ ಆಗ್ತಾ ಹೋಗುತ್ತೆ ಇದರಿಂದ ಏನಪ್ಪ ಅಂದರೆ ಸಾಲಿನಿಟಿ ಲೆವೆಲ್ ಅದೇನಿದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಅಲ್ಲಿರುವಂತ ಬಯೋಡೈವರ್ಸಿಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಇನ್ಕ್ಲೂಡಿಂಗ್ ಏನಪ್ಪ ಅಂದರೆ ಮರೈನ್ ಸ್ಪೀಸೀಸ್ ಅಂದ್ರೆ ಸಮುದ್ರದಲ್ಲಿರುವಂಥ ಜೀವಿಗಳಿಗೂ ಕೂಡ ಇದೇನಪ್ಪ ಅಂದರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಆ ವಾರ್ಮಿಂಗ್ ಏನಿದೆಯಲ್ಲ ಇದು ಕೂಡ ಎಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಇದರಿಂದ ಏನ್ ಜಾಸ್ತಿ ಆಗ್ತಿದ್ಯಾ ಅಂದ್ರೆ ರೈನ್ಫಾಲ್ ಕೂಡ ಜಾಸ್ತಿ ಆಗ್ತಿದೆ ಇದರಿಂದ ಏನಪ್ಪ ಅಂದ್ರೆ ನಮಗೆ ಲಿಂಚಸ್ ಮತ್ತೆ ರಿಂಡರ್ ಜಾಸ್ತಿ ಆಗುತ್ತೆ ಸೊ ನೋಡ್ರಿ ಲಿಂಚಸ್ ಅಂದ್ರೆ ಈ ಮಳೆಗಾಲದಲ್ಲಿ ಗೋಡೆಗಳಿಗೆ ಹಸಿರು ಕಲರ್ ಆದಂತ ಕೆಲವೊಂದಿಷ್ಟು ಕಳೆಗಳಾಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲಿಂಚಸ್ ಅಂತ ಕರಿತೀವಿ ಇದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಫಂಗಸ್ ಪ್ಲಸ್ ಬ್ಯಾಕ್ಟೀರಿಯಾ ಇರುತ್ತೆ ಸೊ ನೋಡ್ರಿ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಫಂಗಸ್ ಫಸ್ ಬ್ಯಾಕ್ಟೀರಿಯಾ ಇರುತ್ತೆ ಇದು ಜಾಸ್ತಿ ಆಗೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಆರೋಗ್ಯದ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ನೋಡ್ರಿ ಈ ಆರ್ಕಿಟ್ ಆಂಪ್ಲಿಫಿಕೇಶನ್ ಜಾಸ್ತಿ ಆಗೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿರುವಂತ ಫೋನ ಅಂದ್ರೆ ಈ ಸಸ್ಯಗಳು ಅಲ್ಲ ಅದಕ್ಕೂ ಕೂಡ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಪರ್ಫಾರ್ಮೆಸ್ಟ್ ಈಸ್ ಈ ಪರ್ಫಾರ್ಮೆಸ್ಟ್ ಏನಿದೆಯಲ್ಲ ಆರ್ಕಿಟ್ ಅಲ್ಲಿ ಇದು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಕಾರ್ಬನ್ ಮತ್ತೆ ಮೀಥೇನ್ ರಿಲೀಸ್ ಆಗುತ್ತೆ ಇವೇನಪ್ಪ ಅಂದ್ರೆ ಮೇಜರ್ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಫರ್ಫಾಮೋಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲಿ ಇದೆಯಲ್ಲ ಈ ಆಕ್ಟಿವ್ ಲೇಯರ್ ಕೆಳಗಡೆ ಇರುವಂತ ಒಂದು ಲೇಯರ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಫರ್ಫ್ ಫರ್ಮಾಪ್ರೋಸ್ಟ್ ಅಂತ ಕರಿತೀವಿ ಆಕ್ಟಿವ್ ಲೇಯರ್ ಒಂದು ಲೇಯರ್ ಅನ್ನ ಏನಪ್ಪ ಅಂದ್ರೆ ಫರ್ಮಾಪ್ರೋಸ್ಟ್ ಅಂತ ಕರಿತೀವಿ ಇನ್ ಕೇಸ್ ಇದೇನಾದ್ರೂ ಕೊಲಾಪ್ಸ್ ಆದ್ರೆ ಇದರಿಂದ ಏನಪ್ಪಾ ಅಂದ್ರೆ ಕಾರ್ಬನ್ ಮತ್ತೆ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ ಅವರು ಹೇಳ್ತಿದಾರೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ ನೋಡ್ರಿ ಆಮೇಲೆ ನೋಡ್ರಿ ಎಕ್ಸ್ಪರ್ಟ್ಸ್ ಕೂಡ ಏನ್ ಹೇಳ್ತಿದ್ರ ಅಂದ್ರೆ ಈ ಈ ಫರ್ಫಾ ಫರ್ಮಾಸ್ಟ್ ಪೋಸ್ಟ್ ಮೂಲಕ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅದು ಕರಗಿ ನೆಕ್ಸ್ಟ್ ಏನಾಗಬಹುದಂದ್ರೆ ಈ ಲಾಂಗ್ ಡೋರ್ಮೆಂಟ್ ಬ್ಯಾಕ್ಟೀರಿಯಾ ಮತ್ತೆ ವೈರಸಸ್ ಕೂಡ ರಿಲೀಸ್ ಆಗಿ ಅಲ್ಲೇನಾಗ್ಬೋದಪ್ಪ ಅಂದ್ರೆ ಫ್ರಸ್ಟ್ ಒಳಗೆ ಪೊಟೆನ್ಷಿಯಲ್ ಡಿಸೀಸ್ ಕೂಡ ರಿಲೀಸ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಇದು ಹೇಳ್ತಿರೋದು ಯಾವ್ದ್ರಪ್ಪ ಅಂದ್ರೆ ಎಕ್ಸ್ಪರ್ಟ್ಸ್ ಈ ಎಲ್ಲ ಒಪಿನಿಯನ್ ನ ಹೇಳ್ತಿದ್ದಾರೆ ಹಾಗಾದ್ರೆ ನೋಡ್ರಿ ಈ ಆರ್ಕಿಟ್ ಆಂಪ್ಲಿಫಿಕೇಶನ್ ಏನಿದೆಯಲ್ಲ ಇದನ್ನ ನಾವ್ ಯಾಕೆ ಸ್ಟಡಿ ಮಾಡಬೇಕು ಬೀಯಿಂಗ್ ಇಂಡಿಯನ್ಸ್ ಅಂತಂದ್ರೆ ಸೊ ನೋಡ್ರಿ ಇಲ್ಲಿ ಅದನ್ನು ಕೂಡ ಎಕ್ಸ್ಪ್ಲೇನೇಷನ್ ಮಾಡ್ತಾ ಹೋಗ್ತಾರೆ ಈ ಆರ್ಕಿಟ್ ಆಂಪ್ಲಿಫಿಕೇಶನ್ ಇಂದ ನಮಗೆ ಏನ್ ಇಂಪ್ಯಾಕ್ಟ್ ಇದೆ ನಮಗೆ ಏನ್ ತೊಂದರೆಗಳಾಗತ್ತೆ ಅಂದ್ರೆ ಸೊ ನೋಡ್ರಿ ರೀಸೆಂಟ್ ಆಗಿ ಸೈಂಟಿಸ್ಟ್ ಏನ್ ಮಾಡಿದ್ರೆ ಅಂದ್ರೆ ಒಂದು ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಅವ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಆರ್ಕಿಡ್ ಸರ್ಕಲ್ ಅಲ್ಲಿ ಅಥವಾ ಆರ್ಕಿಡ್ ಸಿ ಅಲ್ಲಿ ಚೇಂಜಸ್ ಆಗೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಮಾನ್ಸೂನ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಚೇಂಜಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲೆರಡೂ ಕೂಡ ಅವರು ಏನ್ ಅಂದ್ರೆ ಲಿಂಕ್ ಅನ್ನ ಮಾಡ್ತಿದ್ದಾರೆ ಆಕ್ಚುಲಿ ನೋಡ್ರಿ ಇವಾಗ ಏನಾಗ್ತಿದೆ ಅಂದ್ರೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಇಂದ ನಮ್ಗೆ ಏನಾಗತ್ತಪ್ಪ ಅಂದ್ರೆ ನಾರ್ಮಲ್ ರೈನ್ಫಾಲ್ ಕಿಂತ ಜಾಸ್ತಿ ಫಾಲ್ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಏನಂದ್ರೆ ಮಾನ್ಸೂನ್ ಡಿಪೆಂಡೆಂಟ್ ಇರೋದ್ರಿಂದ ನಾವು ಫುಡ್ ಪ್ರೊಡಕ್ಷನ್ಗೋಸ್ಕರ ಏನಪ್ಪ ಅಂದ್ರೆ ಮಾನ್ಸೂನ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿದ್ವಿ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆಗೆ ನಾವು ಯಾವ್ದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೀವಿ ಅಥವಾ ಅವಲಂಬಿತವಾಗಿದ್ವಿ ಅಂದ್ರೆ ಭಾರತದ ಮಾನ್ಸೂನ್ ಮಾರುತಗಳ ಮೇಲೆ ಜಾಸ್ತಿ ಏನಪ್ಪ ಅಂದ್ರೆ ಅವಲಂಬಿತವಾಗಿದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಒಂದು ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಇದರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ರಿಲೇಷನ್ ಅನ್ನ ಹೇಳ್ತಿದ್ದಾರೆ ಯಾವ್ದ್ರ ಮಧ್ಯಪ್ಪ ಅಂದ್ರೆ ಆರ್ಕಿಡ್ ಸಿ ಮತ್ತೆ ನಮ್ಮ ಇಂಡಿಯನ್ ಸಬ್ ಸಮ್ಮರ್ ಮಾನ್ಸೂನ್ಸ್ ಮತ್ತೆ ರೈನ್ಫಾಲ್ ಬಗ್ಗೆ ಹೇಳ್ತಿದ್ದಾರೆ ಈ ಸ್ಟಡಿನ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಬ್ಲಿಷ್ ಮಾಡಿದ್ರು ಇಲ್ಲಿ ಯಾರು ಜಾಯಿಂಟ್ ಆಗಿ ಕೆಲಸ ಮಾಡಿದ್ರಪ್ಪ ಅಂದ್ರೆ ಇಂಡಿಯಾ ಮತ್ತೆ ನಾರ್ವೆನ್ ಸೈಂಟಿಸ್ಟ್ ಏನಂದ್ರ ಅಂದ್ರೆ ಇಬ್ರು ಕೂಡ ಏನಪ್ಪಾಂದ್ರೆ ಕೂಡಿ ಕೆಲಸ ಮಾಡಿದ್ರು ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಆರ್ಕಿಡ್ ಸರ್ಕಲ್ ಏನಾದ್ರೂ ಸಿ ಐ ಸಿ ಏನಿದೆ ಅದು ಕಮ್ಮಿ ಆದ್ರೆ ಏನಪ್ಪ ಏನಪ್ಪಾಂದ್ರೆ ಬ್ಯಾರೆಂಟ್ಸ್ ಮತ್ತೆ ಕಾರ ರೀಸನ್ ಅಲ್ಲಿ ಇದರಿಂದ ನಮ್ಮ ದೇಶದಲ್ಲಿ ಏನಾಗತ್ತಾ ಅಂದ್ರೆ ಎಕ್ಸ್ಟ್ರೀಮ್ ಫಾಲ್ ಆಗುತ್ತೆ ಅದು ಕೂಡ ಏನಪ್ಪ ಅಂದ್ರೆ ಲೇಟರ್ ಮಾನ್ಸೂನ್ ಅಂದ್ರೆ ಅಕ್ಟೋಬರ್ ಇಂದ ಸೆಪ್ಟೆಂಬರ್ ಮಂತ್ ಅಲ್ಲಿ ಏನು ಮಾನ್ಸೂನ್ ಮಾರುತಗಳು ಬರುತ್ತಲ್ಲ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹೆವಿ ರೈನ್ಫಾಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮಗೆ ಇದರಿಂದ ಏನು ಇಂಪ್ಯಾಕ್ಟ್ ಇದೆ ಅಂದ್ರೆ ಇನ್ ಕೇಸ್ ಆರ್ಕಿಡ್ ಸರ್ಕಲ್ ಅಲ್ಲಿ ಏನಾದ್ರೂ ಐಸ್ ಕರ್ಕೋಬಿಟ್ರೆ ನಮ್ಮ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಇರುವ ಬರುವಂತ ಮಳೆಗಳು ಏನಾಗಿರುತ್ತಪ್ಪ ಅಂದ್ರೆ ತುಂಬಾ ಹೆವಿ ರೈನ್ಫಾಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹಾಗಾಗಿ ಏನಪ್ಪಾ ಅಂದ್ರೆ ಇದ್ರ ಜೊತೆಗೆ ಆಮೇಲೆ ಇದು ಏನ್ ಹೇಳ್ತಿದ್ದಾರೆ ಅಂದ್ರೆ ಆರ್ಕಿಡ್ ಸರ್ಕಲ್ ಎಫೆಕ್ಟ್ ಆದ್ರೆ ಅದು ಬರೀ ಆರ್ಕಿಡ್ ಸರ್ಕಲ್ಗೆ ಇರಲ್ಲ ಅದು ಎಂಟೈರ್ ಜಗತ್ತಿಗೆ ಅಥವಾ ವರ್ಲ್ಡ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಅರೇಬಿಯನ್ ಅರೇಬಿಯನ್ಸಿಯಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಮಾಯ್ಚರ್ ಟ್ರಿವೆ ಇರ್ಬೋದು ಟೆಂಪರೇಚರ್ ಏನಿದೆ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಲೆವೆಲ್ ಏನಿದೆ ಅಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಇಂಡಿಯಾ ಆರ್ಕಣ್ಣೇನಪ್ಪ ಅಂದ್ರೆ ಫಸ್ಟ್ ಮೋಟರ್ಡ್ ಅಂಡರ್ ವಾಟರ್ ನಾವು ನಾವೇನ್ ಮಾಡಿದೀವಪ್ಪ ಅಂದ್ರೆ ಈ ಆರ್ಕಿಡ್ ಸರ್ಕಲ್ ಅಲ್ಲಿ ಬಿಟ್ಟಿದ್ವಿ ಯಾವ ತರನಾಗಿ ಟೆಂಪರೇಚರ್ ಚೇಂಜಸ್ ಆಗುತ್ತೆ ಏನೇನ್ ಇವೆಂಟ್ಸ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇಂಡಿಯಾ ಆರ್ಕ್ ಅನ್ನ ನಾವ್ ಏನಪ್ಪ ಅಂದ್ರೆ ಡೆಪ್ಲೈ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದರ ಜೊತೆಗೆ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ರಿಪೋರ್ಟ್ ಕೂಡ ಹೇಳುತ್ತೆ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಈ ರಿಪೋರ್ಟ್ ಪ್ರಕಾರ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಇಂಡಿಯನ್ ಕೋಸ್ಟ್ ಏನಿದೆ ಅಲ್ಲ ಅಂದ್ರೆ ನಮ್ಮ ಭಾರತೀಯ ತೀರ ಅದು ಕೂಡ ಏನಪ್ಪ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ ಅಥವಾ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಜಾಗತಿಕವಾಗಿ ನಾವು ಉಷ್ಣತೆಯನ್ನು ಕಂಪೇರ್ ಮಾಡಿದಾಗ ಈ ಗ್ಲೋಬಲ್ ಎರೇಜ್ ಕಿಂತ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನಂದ್ರೆ ಈ ಆರ್ಕಿಟ್ ಆಂಪ್ಲಿಫಿಕೇಶನ್ ಅನ್ನೋದು ಆರ್ಕಿಟ್ ಸಮುದ್ರಕ್ಕೆ ಮತ್ತೆ ಆರ್ಕಿಟ್ ರೀಸನ್ಗೆ ಮಾತ್ರ ಇಲ್ಲ ಅದು ಕೂಡ ಏನಪ್ಪ ಅಂದ್ರೆ ಕೂಡ ಎಫೆಕ್ಟ್ ಮಾಡಬಹುದು ಹಾಗಾಗಿ ಆರ್ಕಿಟ್ ಆಂಪ್ಲಿಫಿಕೇಶನ್ ಇಂದ ಏನಪ್ಪ ಅಂದ್ರೆ ಬರೀ ಸರ್ಕಲ್ ಗೆ ಮಾತ್ರ ಎಫೆಕ್ಟ್ ಆಗಲ್ಲ ಎಂಟೈರ್ ಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾವೇನ್ ಮಾಡಬೇಕಂದ್ರೆ ಅದನ್ನ ಕನ್ಸರ್ವ್ ಮಾಡಬೇಕಂತ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅವರು ಏನಪ್ಪ ಅಂದ್ರೆ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ಇನ್ ಟ್ವೆಂಟಿ ಟ್ವೆಂಟಿ ಅನ್ನೋ ರಿಪೋರ್ಟ್ ಅಲ್ಲಿ ಪಬ್ಲಿಷನ್ ಮಾಡಿದ್ದಾರೆ ಸೊ ನೋಡ್ರಿ ಏನಿದೆ ಅಂದ್ರೆ ಆರ್ಟಿಕಲ್ ಇರೋದು ಡಾಟಾ ಮೇಲೆ ಡಾಟಾ ಲೋಕಲೈಸೇಷನ್ ಮತ್ತೆ ಡಾಟಾ ಮೇಲೆ ಯಾವ ನಾವು ಕಾನೂನನ್ನ ರಚಿಸಬೇಕು ಸೊ ನೋಡ್ರಿ ಯಾವತಾರ ಏನ್ ಹೇಳ್ತಾರೆ ಅಂದ್ರೆ ಡಾಟಾ ಅಪರ್ಚುನಿಟಿ ಅಟ್ ಜಿ ಟ್ವೆಂಟಿ ಅಂದ್ರೆ ಈ ಜಿ ಟ್ವೆಂಟಿ ಸಮೇನಪ್ಪ ಅಂದ್ರೆ ಈ ಡಾಟಾ ಬಗ್ಗೆ ಕಾನೂನು ಮಾಡಕ್ಕೆ ಒಂದು ಅವಕಾಶವನ್ನು ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ

ಡಾಟಾ ಅನ್ನೋದು ಏನಪ್ಪ ಅಂದ್ರೆ ರಾಪಿಡ್ಲಿ ಚೇಂಜ್ ಆಗ್ತಾ ಇದೆ ಜೊತೆಗೆ ಏನಪ್ಪ ಅಂದ್ರೆ ಎಮರ್ಜೆನ್ಸಿಂಗ್ ಡಿಜಿಟಲ್ ಎಕನಾಮಿಸ್ ಆದಂತ ಯುರೋಪಿಯನ್ ಯೂನಿಯನ್ ಇರ್ಬೋದು ಯು ಎಸ್ ಇರ್ಬೋದು ಇಂಡಿಯಾ ಇಂಡೋನೇಷ್ಯಾ ಸೌತ್ ಆಫ್ರಿಕಾ ಇವೆಲ್ಲ ಏನ್ ಅಂದ್ರೆ ಈ ಡಾಟಾವನ್ನ ಕಾಪಾಡ್ಕೊಳ್ತಿದ್ವೋ ಅಥವಾ ಪ್ರೊಟೆಕ್ಟ್ ಮಾಡ್ಕೊತಿದ್ವಿ ಜೊತೆಗೆ ಏನಪ್ಪ ಅಂದ್ರೆ ಮಾಂಟೈಸ್ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದ್ರ ಮೇಲೆ ಶಿಕ್ಷಣ ಒದಗಿಸುತ್ತಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಡಾಟಾವನ್ನ ಏನಪ್ಪಾ ಅಂದ್ರೆ ಪ್ರೊಟೆಕ್ಟೆಡ್ ಡೊಮೆಸ್ಟಿಕ್ ಟೆರಿಟರಿಯಿಂದ ಬೇರೆ ಕಡೆ ಹೋಗಕ್ಕೆ ಅವರು ಬಿಡ್ತಾ ಇಲ್ಲ ಅಂತ ಅವರು ಹೇಳ್ತಿದಾರೆ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಲಾಸ್ ತುಂಬಾ ಚೆನ್ನಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಈಗೇನ್ ಬಾರ್ಡರ್ಲೆಸ್ ಡಾಟಾ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಈ ಗವರ್ಮೆಂಟ್ ಇಂದ ಏನ್ ಕಂಟ್ರೋಲ್ ಆಗ್ತಿದೆಯಲ್ಲ ಅದನ್ನೇನಾದ್ರು ನಾವು ಇನ್ನೊಂದ್ ಸರಿ ಶೇರ್ ಮಾಡಿದ್ರೆ ಅದೇನಾಗತ್ತಪ್ಪ ಅಂದ್ರೆ ನಮ್ಮ ದೇಶದ ಹೊರಗೂ ಹೋಗಿ ಕೂಡ ಇನ್ನೂ ಉತ್ತಮವಾಗಿ ಕೆಲಸಗಳನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಪ್ರೈವೇಸಿ ಮತ್ತೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಜಾಸ್ತಿ ಆಗ್ತಾನೆ ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರೈವಸಿ ಮತ್ತೆ ಸೆಕ್ಯೂರಿಟಿ ಕನ್ಸರ್ನ್ ಜಾಸ್ತಿಯಾಗಿ ಎಕನಾಮಿಕಲ್ ಇಂಟ್ರೆಸ್ಟ್ ಇಂದ ನೋಡಿದಾಗ ಗವರ್ಮೆಂಟ್ಸ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಡಾಟಾವನ್ನ ಕಾಪಾಡೋದಕ್ಕೋಸ್ಕರ ಅವರೇ ಒಂದು ಸ್ಟ್ಯಾಂಡರ್ಡ್ ಕಾನೂನುಗಳನ್ನ ಮಾಡಿಕೊಂಡು ಅದನ್ನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಗವರ್ನೆನ್ಸ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಆಡಳಿತದ ಮೂಲಕ ಅಲ್ಲೇ ಇರೋ ಹಾಗೆ ಬೇರೆ ಕ್ರಾಸ್ ಬಾರ್ಡರ್ ಆಗಿ ಬೇರೆ ದೇಶಕ್ಕೆ ಹೋಗದಂಗೆ ನೋಡ್ಕೋತಿದ್ದಾರೆ ಹಾಗಾಗಿ ಇಲ್ಲೇನು ಜಾಗತಿಕವಾಗಿ ವ್ಯಾಪಾರ ಮತ್ತೆ ನಾವು ವ್ಯವಹಾರವನ್ನ ಏನ್ ಮಾಡ್ತೀವಲ್ಲ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಇಂಪ್ಲಿಕೇಶನ್ಸ್ ಆಗುತ್ತೆ ಯಾಕಂದ್ರೆ ಡಾಟಾ ಕಲೆಕ್ಷನ್ಸ್ ಮತ್ತೆ ಡಾಟಾ ಶೇರಿಂಗ್ ಚೆನ್ನಾಗಿದ್ರೆ ಜಾಗತಿಕವಾಗಿ ನಾವು ಇನ್ನೂ ಏನಪ್ಪ ಅಂದ್ರೆ ಉತ್ತಮವಾಗಿ ವ್ಯಾಪಾರ ಸಂಬಂಧವನ್ನು ಹೊಂದಬಹುದು ಅಂತ ಆತರಲ್ಲಿ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈಗ ಏನ್ ನೆಸೆಸಿಟಿ ಇದೆ ಅಪ್ಪ ಅಂದ್ರೆ ಪ್ರತಿಯೊಂದು ಗವರ್ಮೆಂಟ್ ಇದು ಗ್ಲೋಬಲಿ ಡಾಟಾ ಶೇರ್ನ ಮಾಡೋದು ತುಂಬಾ ನೆಸೆಸರಿ ಇದೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಹತ್ರ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಟೆಕ್ನಾಲಜಿಸ್ ಇರುತ್ತೆ ನಮ್ಮ ವ್ಯಾಪಾರ ಮತ್ತೆ ವ್ಯವಹಾರನ ಕೂಡ ಅಭಿವೃದ್ಧಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಒಂದು ಇನ್ಸ್ಟಿಟ್ಯೂಟ್ ಪ್ರಕಾರ ಯಾವ್ದಪ್ಪ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಇನ್ನೋವೇಶನ್ ಫೌಂಡೇಶನ್ ಪ್ರಕಾರ ಏನಪ್ಪ ಅಂದ್ರೆ ಡಾಟಾ ಲೋಕಲೈಜೇಷನ್ ಅಂದ್ರೆ ಡಾಟಾ ಸ್ಥಳೀಯವಾಗಿ ಕಲೆಕ್ಟ್ ಮಾಡೋದಕ್ಕೆ ಏನು ಕಾನೂನುಗಳು ಇದೆಯಲ್ಲ ಅದು ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಏನಪ್ಪ ಅಂದ್ರೆ ಡಬಲ್ ಆಗಿದೆ ಅಥವಾ ಎರಡು ಪಟ್ಟ ಆಗಿದೆ ಹಾಗಾಗಿ ಇಲ್ಲಿ ಕಾನೂನುಗಳು ಏನಪ್ಪ ಅಂದ್ರೆ ಇನ್ನೂ ಕಠಿಣವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಈಗ ನೋಡ್ರಿ ಏನಾಗ್ತಿದೆ ಅಂದ್ರೆ ಗ್ಲೋಬಲಿ ಡಾಟಾ ಮಾರ್ಕೆಟ್ ಏನಿದೆ ತುಂಬಾ ದೊಡ್ಡದಾಗಿದೆ ಮತ್ತೆ ಪ್ರತಿಯೊಂದು ಗವರ್ಮೆಂಟ್ ಏನಪ್ಪ ಅಂದ್ರೆ ಡಾಟಾ ಲೋಕಲೈಜೇಷನ್ ಅಂದ್ರೆ ಸ್ಥಳೀಯವಾಗಿ ಈ ಡಾಟಾವನ್ನ ಕಲೆಕ್ಟ್ ಮಾಡಕ್ಕೆ ಜಾಸ್ತಿ ಕಾನೂನುಗಳನ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಜೋ ಬಿಡನ್ ಅಡ್ಮಿನಿಸ್ಟ್ರೇಷನ್ ಏನಪ್ಪಾ ರೀಸೆಂಟ್ ಆಗಿ ಅವರ ಕಾರ್ಯಾಂಗದ ಮೂಲಕ ಒಂದು ಆರ್ಡರ್ ಕೊಡ್ತಾರೆ ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಕಾಂಪಿಟೇಷನ್ಸ್ ಏನಿದೆ ಅಮೇರಿಕನ್ ಎಕನಾಮಿ ಏನು ಕಾಂಪಿಟೇಷನ್ಸ್ ಇದೆಯಲ್ಲ ಅದನ್ನ ಇನ್ನೂ ಕೂಡ ಜಾಸ್ತಿ ಮಾಡಕ್ಕೆ ಜೊತೆಗೆ ನೋಡ್ರಿ ಈ ಆಂಟಿ ಟ್ರಸ್ಟ್ ಪಾಲಿಸೀಸ್ ಒಳಗೆ ಏನೇನ್ ಚಾಲೆಂಜಸ್ ಇದೆ ಮತ್ತೆ ಏನೇನ್ ಮಿಸ್ಯೂಸ್ ಆಗತ್ತಲ್ಲ ಅದನ್ನು ಕೂಡ ಏನಪ್ಪಾ ಅಡ್ರೆಸ್ ಮಾಡೋದಕ್ಕೋಸ್ಕರ ಈ ಎಕ್ಸಿಕ್ಯೂಟ್ ಆರ್ಡರ್ ಅನ್ನ ಮಾಡಿದ್ದಾರೆ ಜೊತೆಗೆ ಏರೋಪಿಯನ್ ಪಾಲಿಸಿ ಮೇಕರ್ ಏನ್ ಮಾಡಿದಾರಪ್ಪ ಅಂದ್ರೆ ಈ ಡಿಜಿಟಲ್ ರೂಲ್ಸ್ ಅನ್ನ ಮಾಡಿದ್ರೆ ಬೆವಿ ಆಫ್ ಡಿಜಿಟಲ್ ರೂಲ್ಸ್ ಅದರೊಳಗೆ ಏನಪ್ಪಾ ಅಂದ್ರೆ ಇಂಡಿವಿಜುವಲ್ ಯೂಸರ್ಸ್ ಏನಿರ್ತಾರಲ್ಲ ಅಂದ್ರೆ ಅವ್ರನ್ನ ಗ್ರಾಹಕರೇನಪ್ಪ ಅಂದ್ರೆ ಸೆಂಟ್ರಲ್ ಸ್ಟೇಜಿಗೆ ಇಟ್ಟು ಅವರ ಡಾಟಾ ಸೆಕ್ಯೂರಿಟಿನ ಇನ್ನೂ ಕೂಡ ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯು ಯುರೋಪಿಯನ್ ಯೂನಿಯನ್ ಮಾಡಿರುವಂತ ಇದೇನು ಕಾನೂನು ಇದೆಯಲ್ಲ ಇದೇನಪ್ಪ ಅಂದ್ರೆ ಅನ್ಪ್ಯಾರಲಲ್ ಪವರ್ ಕೊಡುತ್ತೆ ಯಾರಿಗಪ್ಪ ಅಂದ್ರೆ ಸೆಂಟ್ರಲ್ ಸ್ಟೇಜ್ ಇರುವಂತ ಗ್ರಾಹಕರಿಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದು ಸಿಂಗಲ್ ಡಾಟಾ ಮಾರ್ಕೆಟ್ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಡಾಟಾ ಸ್ಟ್ಯಾಂಡರ್ಡ್ ಮಾಡೋದಕ್ಕೋಸ್ಕರ ಮತ್ತೆ ಡಾಟಾ ಕಲೆಕ್ಷನ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮದೇ ಆದಂತ ಕಾನೂನುಗಳನ್ನ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಡಾಟಾ ಮಾರ್ಕೆಟ್ ಏನಾಗ್ತಿದೆ ಅಂದ್ರೆ ಕ್ರಿಟಿಕಲ್ ಅಂದ್ರೆ ಮಲ್ಟಿಲ್ಯಾಟ್ರಲ್ ಮತ್ತೆ ರೀಜನಲ್ ನೆಗೋಸಿಯೇಷನ್ ಒಳಗೆ ಏನಪ್ಪ ಅಂದ್ರೆ ಒಂದು ಕ್ರಿಟಿಕಲ್ ಸ್ಟೇಕ್ ಆಗಿದೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸ್ಟೇಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವು ಭಾರತದವರಾಗಿ ಈ ಜಿ ಟ್ವೆಂಟಿ ಸಮಿಟ್ ಲೀಡರ್ಶಿಪ್ ಏನ ಮಾಡ್ತಿದ್ವಲ್ಲ ಮಾಡ್ತಿದ್ವಿ ಅಲ್ಲ ಈ ಡಾಟಾ ಕ್ವಶನ್ ಅಥವಾ ಕ್ರಿಟಿಕಲ್ ಅನ್ನ ಯಾವ ತರನಾಗಿ ಅಡ್ರೆಸ್ ಮಾಡ್ಬೇಕಂತ ಅವ್ರು ಕೇಳ್ತಿದ್ದಾರೆ ನೋಡ್ರಿ ಜಿ ಟ್ವೆಂಟಿ ಸಮಿಟ್ ಅಲ್ಲಿ ನಾವೇನ್ ಮಾಡಬಹುದಪ್ಪ ಅಂದ್ರೆ ಇದೊಂದು ವಯಾಬಲ್ ಫಾರ್ಫಾರ್ಮ್ ಆಗಿರೋದ್ರಿಂದ ನಾವಿಲ್ಲಿ ಡಾಟಾವನ್ನ ಯಾವ ತರನಾಗಿ ಯೂಸ್ ಮಾಡ್ಕೋಬೇಕು ಸ್ಪೆಷಲಿ ಏನಪ್ಪಾ ಅಂದ್ರೆ ಶೇರಿಂಗ್ ಮತ್ತೆ ಟ್ರಾನ್ಸ್ಫರ್ ನ ಯಾವ ತರನಾಗಿ ಯೂಸ್ ಮಾಡಬೇಕು ಆಮೇಲೆ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಆ ಪ್ರೈವೇಸಿಯನ್ನ ಅನ್ನೋದನ್ನ ಡಿಸ್ಕಶನ್ ಮಾಡಬಹುದು ಜೊತೆಗೆ ಈ ಜಿ ಸೆವೆನ್ ಕಂಟ್ರೀಸ್ ಏನಿದೆಯಲ್ಲ ಇದು ಎಮರ್ಜೆಂಟ್ ಎಕನಾಮಿಕ್ಸ್ ಏನಿದೆಯಲ್ಲ ಇವರೇನಪ್ಪ ಅಂದ್ರೆ ಈ ಡಾಟಾ ಶೇರಿಂಗ್ ಒಳಗೆ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಈ ಜಿ ಸೆವೆನ್ ಕಂಟ್ರೀಸ್ ನಾವೇನಪ್ಪ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಆಗಿ ತಗೊಳ್ಳೋಲ್ಲ ಅದನ್ನೇನಪ್ಪ ಅಂದ್ರೆ ಕ್ಯಾಟಲೈಸರ್ ಆಗಿ ತಗೋಬಹುದು ಕೆಟಲೈಸರ್ ಅಂದ್ರೆ ಒಂದು ಪ್ರೊಸೆಸ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೆಟಲೈಸರ್ ಅಂತ ಕರಿತೀವಿ ಹಾಗಾಗಿ ಈ ಜಿ ಸೆವೆನ್ ಕಂಟ್ರೀಸ್ ನ ಯೂಸ್ ಮಾಡಿಕೊಂಡು ಜಿ ಟ್ವೆಂಟಿ ಏನಪ್ಪಾ ಅಂದ್ರೆ ಈ ಡಾಟಾ ಶೇರಿಂಗ್ಗೋಸ್ಕರ ನಾವೇನಪ್ಪ ಅಂದ್ರೆ ಹೊಸ ಹೊಸ ಕಾನೂನುಗಳನ್ನ ತಯಾರು ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಡಾಟಾ ಸಾವರ್ನಿಟಿ ಅಥವಾ ಸಾರ್ವಭೌಮತ್ವ ನೋಡೋದಾದ್ರೆ ಭಾರತ ಏನಪ್ಪ ಅಂದ್ರೆ ಸಾರ್ವಭೌಮತೆ ಅಥವಾ ಡಾಟಾ ಸಾರ್ವಭೌಮತೆ ಏನಪ್ಪ ಅಂದ್ರೆ ತುಂಬಾ ಮುಂದಿದೆ ಅಂತ ಹೇಳ್ತಿದ್ದಾರೆ ನಾವು ಡಾಟಾವನ್ನ ಬ್ರಾಂಡಿಂಗ್ ಮಾಡೋದಾಗ್ಲಿ ಅಥವಾ ಡೊಮೆಸ್ಟಿಕ್ ಪಾಲಿಸಿ ಮೇಕಿಂಗ್ ಯೂಸ್ ಮಾಡೋದಾಗ್ಲಿ ಬೇರೆ ಬೇರೆ ಇದ್ರೊಳಗ ಕೂಡ ಏನಪ್ಪ ಅಂದ್ರೆ ನಾವು ತುಂಬಾ ಮುಂದೆ ಇದೀವಿ ಅಂತ ಹೇಳ್ತಿದ್ದಾರೆ ಈಗೇನ್ ನಾರ್ದನ್ ಜೂರಿಸ್ಟಿಕ್ಸ್ ಹೇಳ್ತಿದ್ರಲ್ಲ ಅದಕ್ಕಿಂತ ಮುಂಚೆನೇ ನಾವೇನಪ್ಪ ಅಂದ್ರೆ ಡಾಟಾ ಲೋಕಲೈಸೇಷನ್ ಮತ್ತೆ ಡಾಟಾ ಯೂಸಸ್ ಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನೇಳರಿಂದ ನಾವೇನ್ ಮಾಡಿದೀವ ಅಂದ್ರೆ ಈ ಒಂದು ಸೆಟಪ್ ಅಪ್ ಮಾಡಿದೀವಿ ಯಾವ ತರನಾಗ ಅಂದ್ರೆ ನೀವು ಏನಾದರೂ ಡಾಟಾವನ್ನ ಯೂಸ್ ಮಾಡಬೇಕಲ್ಲ ಅಲ್ಲಿ ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ ಯಾವ ತರನಾಗೆ ಅಂದ್ರೆ ನಾನ್ ಪರ್ಸನಲ್ ಡಾಟಾ ಅಂತ ಹೇಳಿ ಪರ್ಸನಲ್ ಡಾಟಾ ಅಂತ ಹೇಳಿ ಇ ಕಾಮರ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಬೇರೆ ಬೇರೆ ತರಹದಕ್ಕೆ ಬೇರೆ ಬೇರೆ ತರಹದ ಕಾನೂನುಗಳನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದರಿಂದ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ವಿತ್ಡ್ರಾ ಮಾಡ್ಕೊಂಡಂತ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಲಾ ಏನಿದೆಯಲ್ಲ ಇದು ಕೂಡ ಏನ ಮಾಡ್ತಿದೆ ಅಂದ್ರೆ ಇನ್ನೂ ಕೂಡ ಡಾಟಾ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಇಂಡಿಯಾ ಏನಿದೆ ಅಂದ್ರೆ ಎಲ್ಲಾ ದೇಶಗಳಿಗಿಂತ ತುಂಬಾ ಮುಂದೆ ಇದೆ ಡಾಟಾ ಪ್ರೊಟೆಕ್ಷನ್ ಒಳಗೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಂಡಿಯಾ ಏನ್ ಮಾಡಬೇಕಪ್ಪ ಅಂದ್ರೆ ಜಿ ಟ್ವೆಂಟಿ ಸಮಿಟ್ ತಾನು ಅವರು ಚೇರ್ಮನ್ ಆಗಿರ್ತಾರಲ್ಲ ಇಂಡಿಯಾದವರು ಅಲ್ಲೇನ್ ಮಾಡಬೇಕಂದ್ರೆ ಈ ಡಾಟಾ ಕಲೆಕ್ಷನ್ಸ್ ಮತ್ತೆ ಗೋಸ್ಕರ ಏನಪ್ಪಾ ಅಂದ್ರೆ ಒಂದು ಫ್ರೇಮ್ ವರ್ಕ್ ಅನ್ನ ತಯಾರು ಮಾಡಬೇಕು ಇದ್ರೊಳಗೆ ಏನಪ್ಪ ಅಂದ್ರೆ ಡಿಜಿಟಲ್ ಸೆಕ್ಯೂರಿಟಿ ಅಂದ್ರೆ ಜಾಗತಿಕವಾಗಿ ಡಾಟಾ ಶೇರ್ ಆಗುತ್ತಲ್ಲ ಅಲ್ಲಿ ಭದ್ರತೆಯನ್ನ ಕೊಡಬೇಕು ಎಸ್ಪೆಷಲಿ ಡಿಜಿಟಲ್ ಭದ್ರತೆಯನ್ನ ಕೊಡಬೇಕು ಇನೋವೇಷನ್ಸ್ ಮಾಡಬೇಕು ಮತ್ತೆ ಸಿಟಿಸನ್ಸ್ ರೈಟ್ಸ್ ಏನಿದೆ ಅಲ್ಲ ಕೂಡ ಕಾಪಾಡಬೇಕು ಅಂತ ಅವರು ಹೇಳ್ತಿದ್ದಾರೆ ನೋಡ್ರಿ ಇದ್ರ ಜೊತೆಗೆ ಆಥರ್ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಂಪಲ್ ಕೊಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿಐ ದ್ರು ಏನಪ್ಪ ಅಂದ್ರೆ ಡಾಟಾ ಲೋಕಲೈಜೇಷನ್ಸ್ ಒಂದು ಡೈರೆಕ್ಟಿವ್ ರಿಲೀಸ್ ಮಾಡಿದ್ರು ಇದೀಗ ನಾಲ್ಕು ವರ್ಷದ ಹಿಂದೆನೆ ಬಂದಿತ್ತು ಅಂತ ಹೇಳ್ತಿದ್ದಾರೆ ಅವ್ರ ಅಸೆಸ್ಮೆಂಟ್ ಪ್ರಕಾರ ಏನಪ್ಪ ಅಂದ್ರೆ ಈ ಸ್ಟಾರ್ಟ್ಸ್ ಅಪ್ ಗೂ ಮತ್ತೆ ಬಿ ಕಂಪನೀಸ್ಗೂ ಮತ್ತೆ ಯೂಸರ್ಸ್ ಏನಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಆಗುತ್ತೆ ಯಾವ ತರನಾಗಿ ಅವರು ಅಸೆಸ್ಮೆಂಟ್ ಮಾಡಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ನೋಡ್ರಿ ಹ್ಯಾಸ್ ಲೋಕಲೈಸೇಷನ್ ಅಚೀವ್ಡ್ ರಿಕ್ವೈಡ್ ಸೆಕ್ಯೂರಿಟಿ ಅಂಡ್ ಎಕನಾಮಿಕ್ ಬೆನಿಫಿಟ್ಸ್ ಅಂದ್ರೆ ಈ ಡಾಟಾ ಲೋಕಲೈಸೇಷನ್ ಮಾಡೋದ್ರಿಂದ ನಮ್ಗೆ ಏನು ಸೆಕ್ಯೂರಿಟಿ ಬೇಕು ಮತ್ತೆ ಎಕನಾಮಿಕ್ ಬೆನಿಫಿಟ್ಸ್ ಏನಿದೆ ಅಲ್ಲ ಅದು ಬಂದಿದೆ ಅಂತ ಕೇಳ್ತಾರೆ ಆರ್ ಹ್ಯಾಸ್ ಇಟ್ ಸ್ಟಿಫರ್ಡ್ ಡಿಜಿಟಲ್ ಇನೋವೇಶನ್ ಇದರಿಂದ ಏನು ಡಿಜಿಟಲ್ ಇನೋವೇಶನ್ ಆಗಿದಿಲ್ಲ ಅದು ನಿಂತು ಅಂತ ಕೇಳ್ತಿದ್ದಾರೆ ಸೊ ನೋಡ್ರಿ ಇಂಡಿಯಾ ಡಿಜಿಟಲ್ ಎಕಾನಮಿ ಏನಾಗ್ತಿದೆ ಅಪ್ಪ ಅಂದ್ರೆ ಮುಂದೆ ಹೋಗ್ತಾ ಇದೆ ಅಂದ್ರೆ ಇನ್ನೂ ಕೂಡ ನಾವು ಇನೋವೇಶನ್ಸ್ ಮಾಡ್ತಾ ಇದ್ವಿ ಹಾಗಾಗಿ ಡಾಟಾ ಲೋಕಲೈಜೇಷನ್ ಕಿಂತ ನಾವೇನ್ ಮಾಡಬೇಕಪ್ಪ ಅಂದ್ರೆ ಡಾಟಾ ಲೋಕಲೈಜೇಷನ್ ಜೊತೆಗೆ ಡಾಟಾ ಪ್ರೊಟೆಕ್ಷನ್ ಮತ್ತೆ ಕಾಂಪಿಟೇಷನ್ ಲಾ ಮಾಡಿ ಡಾಟಾವನ್ನ ಟ್ರಾನ್ಸೆಂಡ್ ಮಾಡಬೇಕು ಬೇರೆ ಬೇರೆ ಗೆ ಕೊಡ್ತಾ ಹೋಗಬೇಕು ಅಂತ ಹೇಳ್ತಿದ್ದಾರೆ ಇಂಡಿಯಾ ಮತ್ತೆ ಅದರ್ ಕಂಟ್ರೀಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಡಾಟಾ ಏನಿದೆಯಲ್ಲ ಬರೀ ಇಂಡಿಯಾ ಮಾತ್ರ ಭಾರತಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಎಂಟೈರ್ ಕಂಟ್ರಿಗ್ ಸಿಗಬೇಕು ಅಂದ್ರೆ ಈಗ ಏನಾಗ್ತದೆ ನೋಡ್ರಿ ಒಂದ್ ಇನೋವೇಷನ್ಸ್ ನ ಎಲ್ಲೋ ಮಾಡಿರ್ತಾರೆ ಆ ಡಾಟಾ ಅಲ್ಲಿ ಮಾತ್ರ ಇರ್ತದೆ ಆ ಡಾಟಾ ನಮಗ್ ಸಿ ಕ್ರಿಯೇಟ್ ಅಂದ್ರೆ ಆ ಇನೋವೇಷನ್ ನ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮೆಂಟ್ ಅನ್ನ ಮಾಡಬಹುದು ಆ ತರನಾಗ ಏನಪ್ಪ ಅಂದ್ರೆ ಆ ತರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಡಾಟಾವನ್ನ ಲೋಕಲೈಸ್ ಮಾಡ್ಬೇಡ್ರಿ ಯೂನಿವರ್ಸಲೈಸೇಷನ್ ಮಾಡ್ರಿ ನಿಮ್ಗೇನು ಪರ್ಸನಲ್ ಲಿಬರ್ಟಿಗೆ ಅಥವಾ ಪರ್ಸನಲ್ ಡಾಟಾಗ್ ಏನು ಕಾನೂನುಗಳು ಬೇಕಲ್ಲ ಆ ಕಾನೂನುಗಳ ತಂದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ ಅಥವಾ ಹೊರದೇಶಕ್ಕೆ ಮಾತ್ರ ಸೀಮಿತವಾಗದೆ ಜಗತ್ತಿನ ತುಂಬಾ ಈ ಡಾಟಾ ಸಿಗೋದ್ರಿಂದ ಏನಪ್ಪ ಅಂದ್ರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಇನೋವೇಶನ್ಸ್ ಜಾಸ್ತಿ ಆಗುತ್ತೆ ಇದರಿಂದ ನಮಗೆ ಏನು ಜಗತ್ತಿನಲ್ಲಿ ತೊಂದರೆಗಳಿದೆಯಲ್ಲ ಅದಕ್ಕೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯು ಎಸ್ ಮತ್ತೆ ಇಂಡಿಯಾ ರಿಲೇಶನ್ಶಿಪ್ ಬಗ್ಗೆ ಎಸ್ಪೆಷಲ್ ಏನಪ್ಪಾಂದ್ರೆ ಇತ್ತೀಚೆಗೆ ಬಂದಿರುವಂತಹ ಒಂದು ಯು ಎಸ್ ಚಾರ್ಲ್ಸ್ ಏನಿದೆಯಲ್ಲ ಆ ಶಿಪ್ನ ನಮ್ಮ ಇಂಡಿಯಾ ಮತ್ತೆ ಯುಎಸ್ಇಿನ ಮ್ಯಾರಿಟೈಮ್ ರಿಲೇಷನ್ಶಿಪ್ ಯಾವ ತರನಾಗಿ ಚೆನ್ನಾಗಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ದಾರೆ ದ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಈಸ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಏನಿದೆ ಭಾರತ ಮತ್ತೆ ಅಮೆರಿಕಾದ ಮಧ್ಯೆ ಇನ್ನೂ ಪ್ರೋಗ್ರೆಶನ್ ಅಲ್ಲಿ ಇದೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇಟ್ ಈಸ್ ಫಾರ್ ಫ್ರಮ್ ಕ್ಲಿಯರ್ ವೆದರ್ ಇಂಡಿಯಾ ಅಂಡ್ ಯುಎಸ್ ಟೈಸ್ ಆರ್ ಹೆಡೆಡ್ ಟುವರ್ಡ್ಸ್ ಅ ಕಾಂಪ್ರಿಹೆನ್ಸಿವ್ ಪಾರ್ಟ್ನರ್ಶಿಪ್ ಇನ್ ಇಂಡಿಯನ್ ಓಷನ್ ಲಿಟೋರಲ್ಸ್ ಅಂದ್ರೆ ಇದೇನು ಅನ್ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಭಾರತ ಮತ್ತೆ ಅಮೆರಿಕಾದವರು ಏನಂದ್ರೆ ಕಾಂಪ್ರಿಎನ್ಶಿವ್ ಪಾರ್ಟ್ನರ್ಶಿಪ್ ಮಾಡ್ಕೋತಾರ ಇಂಡಿಯನ್ ಓಷನ್ ಲಿಟರಲ್ಸ್ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಅವರ ಏನಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ ಲಾಸ್ಟ್ ವೀಕ್ ಏನಪ್ಪ ಅಂದ್ರೆ ಈ ಯುನೈಟೆಡ್ ನೇಷನ್ ಯುನೈಟೆಡ್ ಸ್ಟೇಟ್ಸ್ ನೇವಲ್ ಶಿಪ್ ಇದೆ ಅಲ್ಲ ಚಾರ್ಲ್ಸ್ ಅದು ನಮ್ಮ ರಿಪೇರಿಗೋಸ್ಕರ ಏನಪ್ಪಾ ಅಂದ್ರೆ ಇಂಡಿಯನ್ ಫೆಸಿಲಿಟಿ ಚೆನ್ನೈಗೆ ಬರುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಒಂದು ಇವೆಂಟ್ ಆಗುತ್ತೆ ಏನಂದ್ರೆ ಯು ಎಸ್ ಮತ್ತೆ ಮಿಲಿಟರಿ ಯು ಎಸ್ ಮತ್ತೆ ಇಂಡಿಯಾ ಮಿಲಿಟರಿ ರಿಲೇಷನ್ಶಿಪ್ ಏನಾಗುತ್ತಪ್ಪ ಅಂದ್ರೆ ಇನ್ನೂ ಬಟ್ಟೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ಬಯೋಲ್ಯಾಟ್ರಲ್ ಸ್ಟ್ರಾಟಜಿಕ್ ಟೈಸ್ ಏನಿದೆಯಲ್ಲ ಇನ್ನೂ ಕೂಡ ಅಡ್ವಾನ್ಸ್ ಆಗಿದ್ರು ಕೂಡ ನಾವು ಕಳೆದ ಕೆಲವೊಂದಿಷ್ಟು ದಶಕಗಳಿಂದ ಏನಾಗ್ತಿದೀಯಪ್ಪ ಅಂದ್ರೆ ಈ ಮಿಲಿಟರಿ ನ ಏನಪ್ಪಾ ಅಂದ್ರೆ ಈ ತರನಾಗಿ ರಿಪೇರ್ ಕಳಿಸಿಲ್ಲ ಅಥವಾ ಈ ತರನಾದಂತಹ ರಿಲೇಷನ್ಶಿಪ್ ಅನ್ನ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗೇನು ಚಾರ್ಲ್ಸ್ ಬಂದಿದೆಯಲ್ಲ ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ಯು ನಮ್ಮ ಚೈನಾ ಚೆನ್ನೈಲಿರುವಂತ ಕಟ್ಟುಪಾಲಿ ಅನ್ನೋ ಒಂದು ಡಾಕ್ ಯಾರ್ಡ್ ಏನ್ ಬಂದಿದೆಯಲ್ಲ ಲಾರ್ಸನ್ ಅಂಡ್ ಟರ್ಬೋರ್ ಏನ್ ಮೇಂಟೈನ್ ಮಾಡ್ತಿದ್ರಲ್ಲ ಇದರಿಂದ ಯು ಎಸ್ ಮತ್ತೆ ಇಂಡಿಯಾಕ್ಕೆ ಏನಪ್ಪ ಅಂದ್ರೆ ಇರುವಂತ ಮ್ಯಾರಿಟೈಮ್ ಸೆಕ್ಯೂರಿಟಿ ಕೂಡ ಇನ್ನು ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ಆತರ್ ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಈ ಯು ಎಸ್ ಮತ್ತೆ ಇಂಡಿಯಾದಲ್ಲಿ ಮ್ಯಾರಿಟೈಮ್ ರಿಲೇಶನ್ಶಿಪ್ ಜಾಸ್ತಿ ಆಗೋದ್ರ ಜೊತೆಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಯು ಎಸ್ ಯಾವ ಕಡೆ ಜಾಸ್ತಿ ತನ್ನ ನೇವಲ್ ಬಿಲ್ಡಿಂಗ್ ಅನ್ನ ಜಾಸ್ತಿ ಮಾಡ್ತಿದೆ ಅಥವಾ ಇಂಡಿಯಾದಲ್ಲಿ ಎಲ್ಲಿ ಇಂಟ್ರೆಸ್ಟ್ ತೋರಿಸಿದೆ ಅಂದ್ರೆ ಈಸ್ಟರ್ನ್ ಸೈಡ್ ಅಲ್ಲಿ ಅಂದ್ರೆ ಈಸ್ಟರ್ನ್ ಸೈಡ್ ಅಂದ್ರೆ ಪೂರ್ವ ಕರಾವಳಿ ಏನಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆಫ್ ಬಂಗಾಲ್ ದಲ್ಲಿ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ಅನ್ನ ಜಾಸ್ತಿ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ನೋಡ್ರಿ ನಾವೇನೀಗ ಮೇಂಟೆನೆನ್ಸ್ ಮಾಡ್ತಿದ್ವಿ ಅಲ್ಲ ಇದು ಏನಪ್ಪಾ ಅಂದ್ರೆ ಜಸ್ಟ್ ಮಿಲಿಟರಿ ವೆಸೆಲ್ಸ್ ಅಲ್ಲ ಜಸ್ಟ್ ಏನಪ್ಪಾ ಅಂದ್ರೆ ಈ ಮರ್ಚೆಂಟ್ ವೆಸಲ್ಸ್ ಏನಿದೆ ಅಲ್ಲ ಅದಕ್ಕೋಸ್ಕರ ಮಾತ್ರ ಮಾಡ್ತಿದ್ವಿ ಮಿಲಿಟರಿ ಕೆಪಾಬಿಲಿಟೀಸ್ ಏನಪ್ಪಾ ಅಂದ್ರೆ ಈ ಫೆಸಿಲಿಟೀಸ್ ನ ಕೊಡ್ತಾ ಇಲ್ಲ ಜೊತೆಗೆ ಏನಪ್ಪಾ ಅಂದ್ರೆ ಯು ಎಸ್ ಮತ್ತೆ ಇಂಡಿಯಾ ಏನಪ್ಪಾ ಅಂದ್ರೆ ಎರಡು ಸಮಿತಿದು ಒಂದು ಭಾಗವಾಗಿದೆ ಯಾವ್ದಪ್ಪ ಅಂದ್ರೆ ಐ ಟು ಮತ್ತೆ ಯು ಟು ಐ ಟು ಅಂದ್ರೆ ಇಲ್ಲಿ ಇಂಡಿಯಾ ಮತ್ತೆ ಇಸ್ರೇಲ್ ಯು ಟೂ ಅಂದ್ರೆ ಯುಎಇ ಮತ್ತೆ ಯು ಎಸ್ ಜೊತೆಗೆ ನೋಡ್ರಿ ಯು ಎಸ್ ಮತ್ತೆ ಇಂಡಿಯಾ ಯಾವ್ದರ ಪಾರ್ಟ್ನರ್ಶಿಪ್ ಅನ್ನ ಇದೆ ಅಂದ್ರೆ ಕ್ವಾಡ್ ಪಾರ್ಟ್ನರ್ಶಿಪ್ ಅಲ್ಲಿ ಕ್ವಾಡ್ ಅಲ್ಲಿ ಏನಪ್ಪ ಅಂದ್ರೆ ಯಾವ ನಾಲ್ಕು ಕಂಟ್ರಿ ಬರುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಜಪಾನ್ ಅಮೆರಿಕಾ ಮತ್ತೆ ಇಂಡಿಯಾ ಬರುತ್ತೆ ಹಾಗಾಗಿ ಅಮೆರಿಕಾದ ಪ್ರೆಸೆನ್ಸ್ ಏನಿದೆಯಲ್ಲ ಈಗ ಅಂದ್ರೆ ನಮ್ಮ ಈಸ್ಟರ್ನ್ ನೇವಲ್ ಏನಿದೆ ಅಥವಾ ನಮ್ಮ ಈಸ್ಟರ್ನ್ ಓಷನ್ ಏನಿದೆ ಅಲ್ಲ ಅಲ್ಲಿ ಪ್ರೆಸೆಂಟ್ ಜಾಸ್ತಿ ಆಗ್ತಿದೆ ಯಾಕೆ ಇಲ್ಲಿ ಪ್ರೆಸೆಂಟ್ ಜಾಸ್ತಿ ಆಗ್ತಿದೆಯಪ್ಪ ಅಂದ್ರೆ ಇಲ್ಲಿ ಪ್ರೆಸೆನ್ಸ್ ಬಂದ್ಬಿಟ್ರೆ ಈ ಚೈನಾ ಏನ್ ಫೆಸಿಲಿಟೀಸ್ ಇದೆ ಅಥವಾ ಚೈನಾದ ಏನ್ ಆಕ್ಟಿವಿಟೀಸ್ ಇದೆ ಅಲ್ಲ ತುಂಬಾ ಕ್ಲಿಯರ್ ಆಗಿ ನೋಡಬಹುದು ಮತ್ತೆ ಆಂಟಿ ಚೈನಾ ಸ್ಟ್ಯಾಂಡ್ ಅಪ್ ಬೇಕಾದ್ರೆ ಅಥವಾ ಆಂಟಿ ಚೈನಾ ಏನಾದರೂ ಒಂದು ಯುದ್ಧಗಳ ಸನ್ನಿವೇಶ ಬಂದ್ರೆ ಅಥವಾ ಆಂಟಿ ಚೈನಾ ಒಂದ್ ಏನಾದ್ರೂ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಅದನ್ನೇನಪ್ಪ ಅಂದ್ರೆ ಈಸ್ಟರ್ನ್ ಓಷನ್ಸ್ ಅಲ್ಲಿ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನಮ್ಮ ರಿಲೇಶನ್ಶಿಪ್ ಏನಿದೆಯಲ್ಲ ಇದನ್ನೇನಪ್ಪಾ ಅಂದ್ರೆ ನಾವು ಮಿಲಿಟರಿ ವೆಸಲ್ಸ್ಗೆ ಕೊಟ್ಟಿಲ್ಲ ಜಸ್ಟ್ ಏನಪ್ಪ ಅಂದ್ರೆ ಮಿಲಿಟರಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಬ್ಮರೈನ್ಸ್ ಇರುತ್ತೆ ಯಾವ ತರನಾದಂತ ಸಬ್ಮರೈನ್ಸ್ ಅಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ವೆಸಲ್ ಕ್ಯಾರಿ ಮಾಡುವಂತ ಸಬರೈನ್ಸ್ ಸೊ ಅದಕ್ಕೆ ಅದಕ್ ಹಂತದಕ್ಕೆ ಏನಪ್ಪಾ ಅಂದ್ರೆ ನಾವು ಈ ತರನಾದಂತ ಫೆಸಿಲಿಟೀಸ್ ನ ಕೊಟ್ಟಿಲ್ಲ ಜಸ್ಟ್ ಫಾರ್ ಏನಪ್ಪ ಅಂದ್ರೆ ಗೋಸ್ಕರ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಯು ಎಸ್ ಮತ್ತೆ ಇಂಡಿಯಾ ರಿಲೇಶನ್ಶಿಪ್ ಇದೆಯಲ್ಲ ಈ ಚಾರ್ಲ್ಸ್ ಬರೋದ್ರಿಂದ ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ಬೋದು ಅದ್ರ ಜೊತೆಗೆ ನಾವೇನಂದ್ರೆ ಈ ನಾನ್ ನಾನ್ ಅಟ್ಯಾಕಿಂಗ್ ವೆಸಲ್ಸ್ ಗೆ ಅಥವಾ ಈ ಥ್ರೆಟ್ ಇರುವಂತ ವೆಸಲ್ಸ್ ಬಿಟ್ಟು ಬರೀ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿರುವಂತ ವೆಜಲ್ಸ್ ಮಾತ್ರ ಏನಪ್ಪಾ ಅಂದ್ರೆ ಈ ತರದ ಫೆಸಿಲಿಟೀಸ್ ನ ಕೊಡ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು